ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಇನ್ನಷ್ಟು ಸಾಕಾರಗೊಳಿಸಲಿಕ್ಕೆ ತಯಾರಾದಂತಹ ಈ ಒಂದು ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಮತ್ತು ಗ್ರಾಮ ಸ್ವರಾಜ್ಯದ ಒಂದು ಪರಿಕಲ್ಪನೆಗೆ ನಾವೆಲ್ಲ ಇವತ್ತು ನಾಂದಿ ಹಾಡತಕ್ಕಂಥದ್ದು ವಿಶೇಷವಾಗಿ ಯಾವ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರಬೇಕು ಎನ್ನುವ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂಥ ಪೂಜ್ಯ ರಾಜೀವ್ ಗಾಂಧಿಯವರನ್ನು ನೆನಪಿಸಿಕೊಳ್ಬೇಕಾಗಿದೆ. ಈ 73 ಮತ್ತು 74ನೇ ತಿದ್ದುಪಡಿಗಳ ಒಂದು ದೊಡ್ಡ ಸಾಕಾರವನ್ನು ಅನುಷ್ಠಾನಗೊಳಿಸಲಿಕ್ಕೆ ಶ್ರೀಮಾನ್ ರಾಜೀವ್ ಗಾಂಧಿಯವರು ಮಾಡಿದಂಥ ತ್ಯಾಗ ಮತ್ತು ಬಲಿದಾನಗಳನ್ನು ನಾ ಇವತ್ತು ನೆನಪಿಸಿಕೊಳ್ಬೇಕಾಗಿದೆ. ತನ್ಮೂಲಕ ಈ ದೇಶದಲ್ಲಿ 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್, ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರಗಳು, ನಗರಾಭಿವೃದ್ಧಿ ಸಂಸ್ಥೆಗಳು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಮಹಾನಗರ ಪಾಲಿಕೆಗಳು 74ನೇ ತಿದ್ದುಪಡಿ ಮೂಲಕ ಅನುಷ್ಠಾನಕ್ಕೆ ಬಂದು ಇವತ್ತು ನಾವು 1993 ನಂತರ 94ರಲ್ಲಿ ಪ್ರಥಮ ಗ್ರಾಮ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮತ್ತು ಚುನಾವಣೆಗಳ ಈ ಒಂದು ಅನುಷ್ಠಾನದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದಂಥ ಆವತ್ತಿನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದಂತಹ ಆದರಣೀಯರಾದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನು ನಾವು ಸ್ಮರಿಸಿಕೊಳ್ಬೇಕಾಗಿದೆ. ಈ ದೇಶದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ವಿಚಾರಗಳು ಅನುಷ್ಠಾನಗೊಳ್ಳುವ ಸಂದರ್ಭದಲ್ಲಿ ಮೊದಲ ರಾಜ್ಯವಾಗಿ ಕರ್ನಾಟಕ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ವಿಕೇಂದ್ರೀಕರಣದ ಮೂಲಕ ಇವತ್ತು ಗ್ರಾಮೀಣ ಭಾಗಕ್ಕೆ ಯಾವ ಸ್ವರ ಇಲ್ಲದ ಆ ಸ್ವರ ಮಾನಸಕ್ಕೆ ಧ್ವನಿಯನ್ನು ಕೊಟ್ಟಂತಹ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ನಮ್ಮೊಂದಿಗಿದ್ದಾರೆ. ಈಗಾಗಲೇ ಸಮಯ ಮೀರಿದೆ, ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಗೌರವಾನ್ವಿತ ಇವತ್ತು ಪಂಚಾಯತ್ ರಾಜ್ ಗ್ರಾಮ ಸ್ವರಾಜ್ಯ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿರುವಂತಹ ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಭಾರತ ಸರ್ಕಾರದ ಮಾಜಿ ಸಚಿವರು, ಸಾಹಿತಿಗಳು ಮತ್ತು ಇವತ್ತು ಜನ ಮನ ಚಿಂತಕರು ಆದಂಥ ಗೌರವಾನ್ವಿತ ಹಿರಿಯರಾದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನು ಆಧಾರಪೂರ್ವಕವಾಗಿ ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ನೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರು, ಜಿಲ್ಲಾ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಆದಂಥ ಸನ್ಮಾನ್ಯ ಹರೀಶ್ ಕುಮಾರ್ ಖೇ ಅವರು ಕೂಡ ವೇದಿಕೆಗೆ ಬರಬೇಕು. ವಿಶೇಷವಾಗಿ ಈ ಒಂದು ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿ ಮತ್ತು ಮಂಗಳೂರು ಈ ಒಂದು ಸ್ಥಳೀಯ ಪ್ರಾಧಿಕಾರಕ್ಕೆ ಇವತ್ತು ಚುನಾವಣೆ 10 ಡಿಸೆಂಬರ್ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಒಬ್ಬ ಅತ್ಯುತ್ತಮ ಅಭ್ಯರ್ಥಿಯನ್ನಾಗಿ ಕರ್ನಾಟಕ ಇವತ್ತು ನಮ್ಮ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರು, ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ನೆಚ್ಚಿನ ಪುತ್ತೂರಿನ ಮಾಜಿ ಶಾಸಕರಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು. ಮತ್ತು ವಿಶೇಷವಾಗಿ ಇವತ್ತು ಯಾವ ಪ್ರಜಾಪ್ರಭುತ್ವದ ಗಟ್ಟಿ ಬೇರುಗಳನ್ನು ಜನಮಾನಸಕ್ಕೆ ಕೊಡಲಿಕ್ಕೆ ಬರಹದ ಮೂಲಕ ಕೃತಿಯನ್ನು ಇವತ್ತು ರಚನೆ ಮಾಡಿದಂಥ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದಲ್ಲಿ ಇವತ್ತು ಅತ್ಯಂತ ಅದ್ಭುತವಾದ ಅನುಭವಗಳನ್ನು ಪಡ್ಕೊಂಡಂಥ ನಮ್ಮ ಮಾರ್ಗದರ್ಶಕರವಾದಂಥ ಸನ್ಮಾನ್ಯ ವಿಲ್ಫ್ರೆಡ್ ಡಿಸೋಜಾ, ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಗೋಪಾಲಕೃಷ್ಣ ಅಡಿಗ ಹೇಳ್ತಾರೆ, ದ್ವೇಷ ಹಿಂಸೆಗಳಾಚೆ, ಭಯ ಸಹಾನುಭೂತಿಗಳಾಚೆ ಬಾಂಧವ್ಯ ದರಿವು ಪಡಿ ಮೂಡಿದಾಗ ಪರಿಪೂರ್ಣವಾಗಬಲ್ಲದು. ಇಲ್ಲಿ ನೀ ಬದುಕು, ಪ್ರೀತಿಸುವುದನ್ನು ತಿಳಿ ಮತ್ತು ಬದುಕುವುದನ್ನು ಕಲಿ. ಈ ಒಂದು ಪುಸ್ತಕ ಬಿಡುಗಡೆಯ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿರ್ತಕ್ಕಂಥ ನಿಮಗೆ ಈಗಾಗಲೇ ಪ್ರಸ್ತಾಪ ಮಾಡಿದೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಮತ್ತು ವಿಶೇಷವಾಗಿ ಈ ಪುಸ್ತಕವನ್ನು ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸುಮಾರು 7000ಕ್ಕಿಂತ ಹೆಚ್ಚಿನ ಪ್ರತಿನಿಧಿಗಳಿಗೆ ಈ ಒಂದು ಪುಸ್ತಕವನ್ನು ನೀಡಬೇಕು, ಅವರ ಆಡಳಿತಕ್ಕೆ ಇದು ಸಹಕಾರಿ ಆಗ್ತದೆ ಎನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ನೀಡತಕ್ಕಂಥ ಈ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಇವತ್ತು ಬಹಳ ಪ್ರಾಮಾಣಿಕವಾಗಿ ಮತ್ತು ಒಂದು ಗಂಭೀರತೆಯಿಂದ ಮತ್ತು ಅರ್ಥಗರ್ಭಿತವಾಗಿ ಈ ಪುಸ್ತಕವನ್ನು ಜನಮಾನಸಕ್ಕೆ ಬಿಡುಗಡೆ ಮಾಡಬೇಕು ಎನ್ನುವ ನೆಲೆಯಲ್ಲಿ ನಾವು ಸನ್ಮಾನ್ಯ ಇದಕ್ಕೆ ಸಮರ್ಪಕವಾದಂಥ ವ್ಯಕ್ತಿ ಸನ್ಮಾನ್ಯ ಡಾಕ್ಟರ್ ವೀರಪ್ಪ ಮೊಯ್ಲಿ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು. ವಿಶೇಷವಾಗಿ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ಅಪ್ಯಾಯಮಾನ ಆಗ್ತಾರೆ ಅವರು. ಕರ್ನಾಟಕ ಸರ್ಕಾರದ ಇವತ್ತು ಮುಖ್ಯಮಂತ್ರಿಗಳಾಗಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣವನ್ನು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಜಾರಿಗೆ ತಂದಂಥ ಒಂದು ಕೀರ್ತಿ ಕರ್ನಾಟಕಕ್ಕೆ ಇದ್ದರೆ, ಅದನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದಂಥ ಕೀರ್ತಿ
ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗಿದೆ. ಟಿಇಟಿ ಎನ್ನುವ ಒಂದು ದೊಡ್ಡ ಕನಸನ್ನು ಕಂಡು ಈ ದೇಶದ ಗ್ರಾಮೀಣ ಭಾಗದ ಕಟ್ಟಕಡೆಯ ವ್ಯಕ್ತಿ ಕೂಡ ಇವತ್ತು ವಿದ್ಯಾವಂತನಾಗಿ ಅವ ಇವತ್ತು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಎನ್ನುವಂತಹ ಒಂದು ಕಲ್ಪನೆಯನ್ನು ಜಾರಿಗೆ ತಂದಂತಹ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನನ್ನ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಜನಮಾನಸಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೆನ್ನು ತಟ್ಟಿದವರು ಸನ್ಮಾನ್ಯ ಹರೀಶ್ ಕುಮಾರ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಅವರು. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂಥ ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಈ ಕೃತಿಯನ್ನು ಇವತ್ತು ಬರೆದು ಇವತ್ತು ಪುಸ್ತಕ ರೂಪದಲ್ಲಿ ಒಂದು ದೊಡ್ಡ ಚೌಕಟ್ಟನ್ನು ಕೊಟ್ಟಂತ ಸನ್ಮಾನ್ಯ ನಮ್ಮ ನೆಚ್ಚಿನ ವಿಲ್ಫ್ರೆಡ್ ಡಿ ಸೋಜಾರ್ ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಸುಮಾರು 30 ವರ್ಷಗಳಿಂದ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ತರಬೇತುದಾರನಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ಮಾರ್ಗದರ್ಶಕರಾಗಿ ಕೆಲಸ ಮಾಡಿ ಇವತ್ತು ನಮಗೆ ಅಭ್ಯರ್ಥಿಯನ್ನಾಗಿ ಪಕ್ಷ ನಮಗೆ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರನ್ನು ಕೊಟ್ಟಿದೆ. ನನಗೆ ವಿಶೇಷವಾಗಿ ನಾನಿವತ್ತು ಹೇಳಲೇಬೇಕಾಗ್ತದೆ. ಇವತ್ತು ಬಹಳ ಸಂದರ್ಭದಲ್ಲಿ ಮೊನ್ನೆ ಮಾತಾಡಿದಾಗ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಮಾತನ್ನು ಹೇಳಿದರು. ಇವತ್ತು ಅನೇಕ ಸಾಹಿತಿಗಳು ಅಥವಾ ಅನೇಕ ರಾಜಕಾರಣಿಗಳು ಇವತ್ತು ಪಕ್ಷ ಬೇರೆ ಯಾವುದೇ ಪಕ್ಷದಲ್ಲಿ ಇರ್ಬೋದು, ಇವತ್ತು ಮೇಲ್ಮಟ್ಟಕ್ಕೆ ಹೋಗಿರ್ಬೋದು, ಆದರೆ ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ ಇವತ್ತು ಡಾಕ್ಟ್ರೇಟನ್ನು ಪಡೆದು ಇವತ್ತು ಎಂಫಿಲನ್ನು ಮಾಡಿ ಇವತ್ತು ಡಾಕ್ಟ್ರೇಟನ್ನು ಆ ಸಬ್ಜೆಕ್ಟಲ್ಲಿ ಮಾಡಿದಂಥ ಒಂದು ಕೀರ್ತಿ ಅದು ಡಾಕ್ಟರ್ ಮಂಜುನಾಥ್ ಭಂಡಾರಿಯವರಿಗೆ ಸಲ್ತದೆ. ಬಹುಶಃ ಯೋಗ ಅಂತ ಹೇಳ್ಬೋದು. ಯಾವ ತಾವು ಗ್ರಾಮೀಣ ಭಾಗದ ಆ ಬಡ ಜನರ ಬಡತನದ ಅಧಿಕಾರ ವಿಕೇಂದ್ರೀಕರಣದ ವಿಚಾರಧಾರೆಗಳಲ್ಲಿ ತಾವು ಸ್ಟಡಿಯನ್ನು ಮಾಡಿ ತಾವು ಡಾಕ್ಟ್ರನ್ನು ಮಾಡಿದ್ದೀರಿ, ಬಹುಶಃ ಅವರನ್ನು ತಾವು ಪ್ರತಿನಿಧೀಕರಿಸಲಿಕ್ಕೆ ಹೋಗ್ತಕ್ಕಂಥದ್ದು ಇದು ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ತಾ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಪುತ್ತೂರಿನ ಖ್ಯಾತ ವೈದ್ಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇವತ್ತು ಸಂಯೋಜಕರು ಆದಂಥ ಡಾಕ್ಟರ್ ರಘು ಇದ್ದಾರೆ, ಸನ್ಮಾನ್ಯ ಶುಭೋದಯ ಆಳ್ವರು ಇದ್ದಾರೆ, ಸದಾಶಿವ ಉಳ್ಳಾಳರಿದ್ದಾರೆ, ಭಾಸ್ಕರ್ ಮೊಯ್ಲಿ ಮಾಜಿ ಮೇಯರ್ ಭಾಸ್ಕರ್ ಮೊಯ್ಲಿಯವರಿದ್ದಾರೆ, ಬಂದಂಥ ಎಲ್ಲ ಕೌಶಲ್ ಈ ಸಹಕಾರಿಯವನ್ನ ಅಧ್ಯಕ್ಷರಾದಂಥ ಪ್ರಸಾದ್ ಕೌಶಲ್ ಶೆಟ್ಟಿ ಅವರಿದ್ದಾರೆ, ನಮ್ಮ ಎಲ್ಲ ಪಕ್ಷದ ಪ್ರಮುಖರಿಗೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರುವುದರೊಂದಿಗೆ ಈ ಕಾರ್ಯಕ್ರಮದ ಸ್ಥೂಲ ಪರಿಚಯವನ್ನು ಪ್ರಾಸ್ತಾವಿಕದ ಮೂಲಕ ಮಾತಾಡ್ತಾರೆ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರು. ರಾಜಕೀಯ ಜೀವನದಲ್ಲಿ ಕಂಡಂಥ ಕೆಲವೇ ಕೆಲವು ವ್ಯಕ್ತಿಗಳನ್ನು ಜೀವಮಾನದಲ್ಲಿ ನೆನಪಿಡುವಂಥ ಒಬ್ಬ ವ್ಯಕ್ತಿ ಆದಂಥ ವೀರಪ್ಪ ಮೊಯ್ಲಿ ಅವರೇ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ 45 ವರ್ಷಗಳಿಂದ ರಾಜಕೀಯ ಜೀವನವನ್ನು ಒಟ್ಟಿಗೆ ಶುರು ಮಾಡಿದಂಥ ಈಗ ನಮ್ಮ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದಂಥ ಹರೀಶ್ರವರೇ, ನಮ್ಮ ಪಕ್ಷದ ನಾಯಕಿ ನನ್ನ ಹಿತೈಷಿಯಾದಂಥ ಶಕ್ವಕ್ಕನವರೇ, ನನ್ನ ಮಿತ್ರರಾದಂಥ ವಿಲ್ಫ್ರೆಡ್ರವರೇ ಎಲ್ಲ, ಹಾಗೂ ಈ ಇದಕ್ಕೆ ಆಗಮಿಸಿರುವಂಥ ಮಂಗಳೂರಿನ ಮಾಜಿ ಮೇಯರ್ ಆದಂಥ ನನ್ನ ಮಿತ್ರರಂಥ ಭಾಸ್ಕರ್ ಅವರೇ, ಕಾರ್ಪೊರೇಟರಾದ ಅಶೋಕ್ರವರೇ, ಇಂದ ಹಲವಾರು ಜನ ನನ್ನ ಬಂದಿದ್ದೀರ, ಹಾಗೂ ಇನ್ನಿಬ್ಬರು ಮುಖ್ಯವಾಗಿ ನನಗೆ ಈ ಒಂದು ಸಂದರ್ಭದಲ್ಲಿ ಸಹಕಾರ ಕೊಟ್ಟಂತಹ ಮಹಮ್ಮದ್ ಬಡಗನ್ನವರವರೇ, ಅದೇ ರೀತಿ ಉಮ್ಮನಾರ್ ಶೆಟ್ರವರೇ. ಯಾಕೆ ಅಂತ ಹೇಳಿದ್ರೆ ನನಗೆ ಈ ಪಂಚಾಯತ್ ರಾಜ್ಯದ ಬಗ್ಗೆ ಒಂದು ಒಲವಿತ್ತು, ಭಾಳ ಆತ್ಮೀಯವಾದಂಥ ಒಲವಿತ್ತು. ಎಲ್ಲೇ ಯಾವುದೇ ಒಂದು ಹೆಡ್ಡಿಂಗನ್ನು ಪಂಚಾಯತ್ ರಾಜ್ಯ ಅಂತ ನೋಡಿದ್ಮೇಲೆ ನನಗೆ ಅದನ್ನು ಕಣ್ಣಾಯಿಸೋದು ಮತ್ತು ಓದುವುದು. ನಾನು ನನ್ನ ಇಂಜಿನಿಯರಿಂಗ್ ಅಭ್ಯಾಸವನ್ನು ಮಾಡಿದ ನಂತರ ರಾಜಕೀಯದಲ್ಲಿ ಒಂದು ಹೆಚ್ಚಿನ ಜ್ಞಾನವನ್ನು ಪಡಿಬೇಕು ಅಂಥೇಳಿ ನಾನು ರಾಜಕೀಯ ಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಪಡಿತೀನಿ. ರಾಜೀವ್ ಗಾಂಧಿಯವರು ಪಂಚಾಯತ್ ರಾಜ್ಯವನ್ನು ತಂದಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ಆಳವಾಗಿ ಓದಬೇಕು ಅಂತ ಹೇಳಿ ಓದ್ತಾ ಇರಬೇಕಂದ್ರೆ ನನಗೆ ಅನಿಸುತ್ತೆ ನಾನು ಎಂ ಫಿಲ್ ಮಾಡಬೇಕು ಅಂತೇಳಿ ನಾನು ಎಂ ಫಿಲನ್ನು ಮಾಡ್ತೀನಿ. ಇನ್ನೂ ಆಳ ಅಭ್ಯಾಸಕ್ಕೋಗಿ ನಾನು ಡಾಕ್ಟ್ರೇಟನ್ನು ಸುಮಾರು 7 ವರ್ಷಗಳ ಕಾಲ ಎಂ ಫಿಲ್ ಮತ್ತು ಪಿ ಎಚ್ ಡಿಯನ್ನು ನಾನು ಮಾಡಿದಾಗ ಇದರ ಬಗ್ಗೆ ಆಳವಾದಂಥ ಒಂದು ಅಧ್ಯಯನವನ್ನು ಮಾಡ್ತೀನಿ. ಸುಮಾರು 3,000 ಚುನಾಯಿತ ಸದಸ್ಯರನ್ನ ಭೇಟಿ ಮಾಡ್ತೀನಿ. ಅದರಲ್ಲೂ ಮಹಿಳಾ ಸದಸ್ಯರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರುಗಳ ವಿದ್ಯಾರ್ಹತೆ, ಅವರುಗಳು ಎದುರಿಸಿರುವಂಥ ಕಷ್ಟಗಳು,
ಮತ್ತು ಎಲ್ಲೋ ಒಂದು ಕಡೆ ಶಾಸನಬದ್ಧವಾಗಿ ಅವರಿಗೆ ಸಿಕ್ಕಂತ ಅಧಿಕಾರವನ್ನ ಅವರಿಂದ ಸಮರ್ಥವಾಗಿ ನಿರ್ವಹಿಸಲು ಆಗುತ್ತಿಲ್ಲವಲ್ಲ ಅನ್ನೋ ಒಂದು ಚಿಂತೆ ಇದೆಲ್ಲ ಒಂದು ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಆದರೆ ನನ್ನ ರಾಜಕೀಯ ಒತ್ತಡ ಅಥವಾ ಇನ್ನಿತರ ಒತ್ತಡಗಳಿಂದ ಇದನ್ನು ಒಂದು ಯಾವುದೇ ರೀತಿ ಇದಕ್ಕೆ ಒಂದು ಹಾದಿಯನ್ನು ಹುಡುಕಲಿಕ್ಕೆ ನನಗೆ ಆಗಿರಲಿಲ್ಲ ನಾನು ಮೈಸೂರಿನಲ್ಲಿ ಒಂದ್ಸಲ ಯಾವುದೋ ಒಂದು ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆಯನ್ನು ನೋಡಿದಾಗ ಆಂದೋಲನ ಅಂತ ಒಂದು ಪತ್ರಿಕೆ ಇತ್ತು ಅದರಲ್ಲಿ ಪಂಚಾಯತ್ ರಾಜ್ಯದ ಸಂಕಲನ ಅಂತ ಹೇಳಿ ನೋಡಿದೆ ನಾನು ನೋಡಿದೆ ವಿಲ್ಫ್ರೆಡ್ ಅವರ ಹೆಸರನ್ನು ನೋಡಿದೆ ಯಾರಿರ್ಬೋದು ಈ ವ್ಯಕ್ತಿ ಅಂತ ಹೇಳಿಬಿಟ್ಟು ಇದು ಸುಮಾರು ಒಂದು ಒಂದೂವರೆ ವರ್ಷದ ಹಿಂದಿನ ಕತೆ ನಂತರ ಇನ್ನೊಂದು ಸಲ ಮೈಸೂರಿಗೆ ಹೋದಾಗಲೂ ನನಗೆ ಇನ್ನೊಂದು ಹೋಟ್ಲಲ್ಲೂ ಅದು ಆಂದೋಲನ ಪತ್ರಿಕೆಯಲ್ಲಿ ಮತ್ತೆ ಪಂಚಾಯತ್ ರಾಜ್ಯದ ಅವರು ವಾರಕ್ಕೆ ಒಂದು ದಿವಸ ಏನೋ ಪತ್ರಿಕೆಯಲ್ಲಿ ಬರಿತಾ ಇದ್ರು ಗುರುವಾರ ಏನೋ ಅದು ಮೋಸ್ಟ್ಲಿ ಗುರುವಾರನೇ ಇರಬೇಕೇನು ಅವತ್ತು ಹೋದಾಗಲೂ ಮತ್ತೆ ಆ ಪಂಚಾಯತ್ ರಾಜ್ಯದಲ್ಲಿ ಅವರು ಒಂದು ಮಹಿಳೆಯರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ರು ಸೊ ನಾನು ಪೂರ ಪೇಪರಲ್ಲಿ ಓದ್ದೆ ಆ ಪೇಪರನ್ನು ಹಾಗೆ ಮಡಚಿಟ್ಕೊಂಡು ಬಂದೆ ನಾನು ಬಂದು ಸುಮಾರು ಒಂದು ಏಳೆಂಟು ತಿಂಗಳ ಹಿಂದಿರ್ಬೋದು ಅಥವಾ ಒಂದು ವರ್ಷದ ಹಿಂದಿರ್ಬೋದು ನನಗೆ ಅನಿಸ್ತಾ ಇತ್ತು ಈ ಮನುಷ್ಯನನ್ನು ಹುಡುಕಬೇಕು ಇವರು ಎಲ್ಲಿಯವರು ಅಂತ ಒಂದು ಪ್ರಥಮವಾಗಿ ಹುಡುಕಬೇಕು ಯಾಕಂದರೆ ಅದರಲ್ಲಿ ಅವ್ರು ಬರ್ತಿದ್ರು ಸಂಚಿಕೆ 42 52 ಅಂತ ನಂಬರ್ಗಳಿತ್ತು ಈ ಒಂದನೇ ಸಂಚಿಕೆ ಎಲ್ಲಿರ್ಬೋದು ಇದು ಇವ್ರು ಯಾರು ಅಂತೇಳಿ ಹುಡುಕಬೇಕು ಅಂತೇಳಿ ಸುಮಾರು ಸಲ ನಾನು ಅವ್ರನ್ನ ಟ್ರೈ ಮಾಡ್ತಾ ಇದ್ದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆಕಸ್ಮಿಕವಾಗಿ ನಾನು ಒಂದ್ಸಲ ಮಹಮ್ಮದ್ ಬಡಗುಣ್ಣವ್ರನ್ನ ಭೇಟಿ ಮಾಡಿದೆ ನಾನು ಭೇಟಿ ಮಾಡಿ ಪಂಚಾಯತ್ ಅವ್ರು ಹೇಳಿದ್ರು ಸರ್ ಇದು ಪಂಚಾಯತ್ ರಾಜ್ಯದ ಮಸ್ತ್ ಓದುದರ್ಗತೆ ಸರ್ ಅಂತೇಳಿ ನಾನು ಅವಾಗ ಅವ್ರ ಹತ್ರ ಆಕಸ್ಮಿಕವಾಗಿ ಕೇಳಿದ್ದು ಇದು ಯಾರು ವಿಲ್ಫ್ರೆಡ್ ಅಂತ ಹೇಳಿದ್ರೆ ಅಂದೆ ಅಯ್ಯಯ್ಯೋ ಸರ್ ಅವ್ರು ಹೆಂಗಲ ಗುರುಕುಲು ಸರ್ ಯಾರು ಅಂತ ಹೇಳಿದ್ರು ನಾನು ಅವರನ್ನು ಭೇಟಿಯಾದೆ ಅವರು ಮತ್ತು ನಾನು ಉಮಾನ ಶೆಟ್ಟರ್ಲ್ಲ ಹೋಗಿ ಭೇಟಿಯಾಗಿ ನಾನು ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡೆ ಸರ್ ನನಗೆ ಪಂಚಾಯತ್ ರಾಜ್ಯದ ಬಗ್ಗೆ ನಾನು ಎಮ್ ಫಿಲ್ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ಆದರೆ ನನಗೆ ಪುಸ್ತಕ ಬರೆಯುವಂಥ ಯಾವುದೇ ನನಗೆ ಇದಿಲ್ಲ ನಿಮ್ಮ ಸಂಕಲನಗಳನ್ನು ಯಾಕೆ ನೀವು ಪುಸ್ತಕ ರೂಪದಲ್ಲಿ ಅದು ಯಾರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಇದು ಉಪಯೋಗ ಆಗಬೇಕು ಅಂತೇಳಿ ನನ್ನ ಅನುಭವವನ್ನು ಅವ್ರಿಗೆ ಹಂಚಿಕೊಂಡೆ ನಾನೊಂದು ಸುಮಾರು ಒಂದು 5,000 ಮೆಂಬರ್ಗಳನ್ನು ಕರ್ನಾಟಕ ರಾಜ್ಯದಂತ ನಾನು ಭೇಟಿ ಮಾಡಿದ್ದೀನಿ ನನ್ನ ಪ್ರಬಂಧ ಮಂಡಿಸಬೇಕಾದ್ರೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಅಂತೇಳಿ ಆಗ ಅವ್ರು ಹೇಳಿದ್ರು ನನ್ನ ಹತ್ರ ಇಲ್ಲ ಸರ್ ನನಗೂ ಇದ್ರ ಬಗ್ಗೆ ಇದೆ ಆದರೆ ಇದಕ್ಕೆ ಸೂಕ್ತವಾದ ಸಮಯ ನನಗೆ ಒದಗಿರಲಿಲ್ಲ ಯಾಕೆ ನಾವು ಮಾಡಬಾರ್ದು ಅವಾಗ ನಾವೇನು ಚುನಾವಣೆ ನಿಲ್ಲಬೇಕು ಚುನಾವಣೆ ಬಗ್ಗೆ ಯಾವುದೇ ಒಂದು ಕಲ್ಪನೆ ನಮಗಿರಲಿಲ್ಲ ಯಾವುದೇ ಕಲ್ಪನೆಯೂ ಇರಲಿಲ್ಲ ನಾನು ಅವ್ರ ಹತ್ರ ಪ್ರಥಮವಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ನಂತರ ಕೊರೋನಾ ಸಮಯದಲ್ಲಿ ಇದೆಲ್ಲ ಆಯಿತು ಆದರೆ ಸರಿಯಾದ ಸಮಯದಲ್ಲಿ ಇದನ್ನು ನಾವು ಮಾಡಬೇಕು ಅಂತ ಹೇಳಿದಾಗ ಅದನ್ನು ಪುಸ್ತಕ ರೂಪದಲ್ಲಿ ತಂದು ಇವತ್ತು ಬಿಡುಗಡೆ ಬಿಡುಗಡೆ ಯಾರ ಹತ್ರ ಮಾಡಿಸ್ಬೇಕು ಒಂದು ಸಲ ನಾವು ತಿಳ್ಕೊಂಡ್ವಿ ಇದು ರಾಜಕೀಯವಾಗಿ ಇದರಲ್ಲಿ ಮೈಲೆ ತಗೊಳ್ಳೋದಾದರೆ ನಾವು ಇಡೀ ಪಿ ಸಿ ಸಿ ಆಫೀಸಲ್ಲಿ ಮಾಡೋಣ ನಾನು ಹೇಳಿದೆ ನೋ ನಾವು ಇದನ್ನು ರಾಜಕೀಯವಾಗಿ ದುರುದ್ದೇಶ ನಮಗಿರಬಾರ್ದು ಉದ್ದೇಶ ಇರಬೇಕು ನಮಗೆ ಅಂತ ಹೇಳಿ ನಂತರ ಬೇರೆಯಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹರೀಶ್ ಕುಮಾರ್ ನಮ್ಮ ಸ್ನೇಹಿತರು ಹೇಳಿದ್ರು ಸರ್ ಎಲ್ಲೊಂಜಿ ವೀರಪ್ಪ ಮೇಲೆ ಇರೋಂಜಿ ಪ್ರೋಗ್ರಾಮ್ ಉಂಡು ಸರ್ ಅಂತ ಹೇಳಿದ್ರು ಇಮ್ಮಿಡಿಯೇಟ್ ನಾನು ಹೇಳಿದೆ ಬಹುಶಃ ನಾನು ಲೇಖಕರ ಅನುಮತಿನೂ ತಗೊಳ್ಳಿಲ್ಲ ನಾನು ಹೇಳಿದೆ ಸರ್ ಆರು ಬರ್ಪನಂಡ ಅದನ್ನ ಪ್ರೋಗ್ರಾಮ್ ಒಂಜಿ ಕುರ್ಲೇ ಅಂತೇಳಿ ದೆನ್ ಅವ್ರ ಕಾರ್ಕಳ ಪ್ರೋಗ್ರಾಮ್ ಇತ್ತು ಮಧ್ಯಾಹ್ನ ಅವರಿಗೆ ಒಂದು ಗಂಟೆ ಬಿಡುವಿತ್ತು ನಾನು ಹೇಳಿದೆ ಅವ್ರ ಹತ್ರ ಮಾತಾಡಿ ಖಂಡಿತವಾಗ ಅವ್ರು ಒಪ್ಪೇ ಹೋಗ್ತಾರೆ ಯಾಕೆಂದರೆ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತೇಳಿದ್ರೆ ವೀರಪ್ಪ ಮೇಲೆ ಸಾಹೇಬ್ರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆನೇ ಇಲ್ಲ ಬೇರೆ ಯಾವುದಾದ್ರೂ ಪ್ರೋಗ್ರಾಮ್ಗೆ ಬರ್ಬೋದು ಬರಲ್ಲ ಅಂತ ಹೇಳ್ಬೋದು ಹಾಗಾಗಿ ನಾನು ಹೇಳಿದೆ ಇದನ್ನು ಒಪ್ಪಿ ನಾವು ಮಾಡೋಣ ಅಂಥೇಳಿ ಇವತ್ತು ಈ ಪುಸ್ತಕದ ಉದ್ದೇಶ ಚುನಾಯಿತ ಪ್ರತಿನಿಧಿಗಳ ಒಂದು ಅವರ ಏನು ಕರ್ತವ್ಯ ಇದೆ ಮತ್ತು ಅವರ ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರ ಜವಾಬ್ದಾರಿ ಏನಿದೆ ಅದರ ಬಗ್ಗೆ ಅವರಿಗೆ ಹಂತ ಹಂತವಾಗಿ ಭಾಳ ಸರಳವಾಗಿ ಬಹುಶಃ ನಾನು ಪಿ ಎಚ್ ಡಿ ಮಾಡಬೇಕಂತ ನನಗೆ ಅರ್ಥ ಆಗಿರಲಿಲ್ಲ ಪಂಚಾಯತ್ ರಾಜ್ಯವನ್ನು ಅಷ್ಟು ಅವ್ರು ಬರಿಬೇಕಾದ್ರೆ ಅದನ್ನು ಅತ್ಯಂತ ಸರಳ ರೀತಿಯಲ್ಲಿ ಯಾಕೆಂತೇಳಿದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಬಹಳಷ್ಟು ಮಂದಿ ಅಷ್ಟೊಂದು ವಿದ್ಯಾವಂತರು ಅಲ್ಲ ಒಂದು ನೆಲೆಯಲ್ಲಿ ಈ ಪುಸ್ತಕವನ್ನು ರಚಿಸಿದ್ವಿ ನಾವು ಈ ರಚಿಸಿ ಈಗಾಗಲೇ ನಮಗೆ ಆ ಸದಸ್ಯರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಬಿಡುಗಡೆಯನ್ನು ಮಾಡಿ ಅಂದರೆ ಯಾರು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಅದರಲ್ಲಿ ಒಂದು ಬರೆದವರು ಯಾರು ಅದನ್ನು ಪ್ರಕಾಶಕ ಅದನ್ನು ಯಾರು ಅದನ್ನು ಒಂದು ಇದನ್ನು ಪಬ್ಲಿಷನ್ ಮಾಡ್ತಾರೆ ಅನ್ನೋದು ಒಂದು ಇನ್ನೊಂದು ಅದನ್ನು ಬಿಡುಗಡೆ ಯಾರು ಮಾಡ್ತಾರೆ ಇದು ನೋಡಿ ಒಂದು ಕನೆಕ್ಟಿವಿಟಿ ಏನೋ ಒಂದು ಕಾಟಾಚಾರಕ್ಕೆ ಹೋಗಿ ನಾನು ಚುನಾವಣೆಗೆ ನಿಂತಿದ್ದೇನೆ ನೀವು ಬರೀರಿ ಅಂತ ನನ್ನವ್ರನ್ನ ಕೇಳಿದ್ದಲ್ಲ ಅಥವಾ ಯಾರೋ ಒಬ್ಬ ವ್ಯಕ್ತಿನ ತಗೊಂಬಂದು ನಾವು ಇದನ್ನು ಬಿಡುಗಡೆ ಮಾಡಿ ಅಂತಲೂ ಹೇಳ್ತಾ ಇಲ್ಲ ಯಾಕೆ ಅಂತೇಳಿದ್ರೆ ನಾನು ಪಿ ಎಚ್ ಡಿ ಮಾಡಿದಂಥ ಸಂದರ್ಭದ ನಾನು ಓದ್ತಾ ಇರಬೇಕಾದ್ರೆ ಕರ್ನಾಟಕದಲ್ಲಿ ಅವಾಗ ತಾನೇ ಪಂಚಾಯತ್ ರಾಜ್ಯ ಸಿಸ್ಟಮ್ ಬಗ್ಗೆ ಬರ್ತಾ ಇತ್ತು
ನಮ್ಮ ಸರ್ಕಾರದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಅದನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಇದ್ದಂತ ಮಂತ್ರಿಗಳು ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಅವರು ಇದೆಲ್ಲ ಒಂದು ಕೋಇನ್ಸಿಡೆನ್ಸ್ ಆಗಿ ಬಂತು ಹಾಗಾಗಿ ಈ ಒಂದು ನಾವು ಯಾವುದೇ ಒಂದು ಉದ್ದೇಶ ಬಹಳ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಉದ್ದೇಶ ನಮ್ಮ ಚುನಾಯಿತ ಪ್ರತಿನಿಧಿಗಳು ಆಡಳ ಲೋಕಲ್ ಬಾಡೀಸ್ ಅಂತ ಏನು ಹೇಳ್ತಾ ಇದ್ದೀವಿ ಪಂಚಾಯತ್ ರಾಜ್ಯದ ಅವರಿಗೆ ತನ್ನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಯಾವ ರೀತಿ ಒಂದು ಗ್ರಾಮ ಸಭೆಯನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ನಾವು ಬರ್ದಿರೋದು ನಾವು ಪಬ್ಲಿಸಿಟಿ ಮಾಡ್ತಾ ಇರೋದು ಬಿಡುಗಡೆ ಮಾಡ್ತಾ ಇರೋದು ವೀರಪ್ಪಮೊಯ್ಲಿ ಸಾಹೇಬರು ಅಂತ ಒಂದು ಸಂದರ್ಭಕ್ಕೆ ಆಗಮಿಸಿರುವಂತ ಸಾಹೇಬರನ್ನ ವೀರಪ್ಪಮೊಯ್ಲಿ ಸಾಹೇಬರನ್ನ ನಾನು ಅತ್ಯಂತ ಪೂರಕವಾಗಿ ವಿನಯಪೂರ್ವಕವಾಗಿ ನಾನು ಇದನ್ನು ಬಿಡುಗಡೆ ಮಾಡಬೇಕು ಅಂತ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತ ಎಲ್ಲ ನನ್ನ ಪತ್ರಿಕಾ ಮಿತ್ರರು ಹಾಗೂ ಹಲವಾರು ನನ್ನ ಹಿತೈಷಿಗಳು ಇವರೆಲ್ಲರಿಗೂ ಸ್ವಾಗತಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಬಿಡುಗಡೆಯ ಉದ್ದೇಶ ಮತ್ತು ಔಚಿತ್ಯದ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಇಡೀ ದೇಶದಲ್ಲಿ ರಾಮಾಯಣ ಮಹಾನ್ವೇಷಣ ಮಹಾಕಾವ್ಯವನ್ನು ಬರೆದ ಸಾಹಿತಿ ಮತ್ತು ಒಂದು ಪ್ರಬುದ್ಧ ಮತ್ತು ಪ್ರಬಲ ರಾಜಕಾರಣಿ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಪಂಚಾಯತ್ ರಾಜ್ ಗ್ರಾಮ ಸ್ವರಾಜ್ಯದ ಈ ಒಂದು ಆಶಯ ಮತ್ತು ಈ ಪುಸ್ತಕವನ್ನು ತಾವು ಬಿಡುಗಡೆ ಮಾಡಿ ಸಮುದಾಯಕ್ಕೆ ಅರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಬಿಡುಗಡೆಯನ್ನು ಮಾಡಿ ಪುಸ್ತಕವನ್ನು ಸಮುದಾಯಕ್ಕೆ ಜನಪ್ರತಿನಿಧಿಗಳಿಗೆ ಪಂಚಾಯತ್ ರಾಜ್ ತಳಸ್ತರದ ಮಹಾ ಸಾಗರಕ್ಕೆ ಅರ್ಪಣೆಯನ್ನು ಮಾಡಿದ ಡಾಕ್ಟರ್ ವೀರಪ್ಪ ಮೊಯ್ಲಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಪುಸ್ತಕವನ್ನು ಅಲ್ಪ ಸಮಯದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ತನ್ನ ಸಾಹಿತ್ಯದ ಮೂಲಕ ತನ್ನ ಲೇಖನದ ಮೂಲಕ ತನ್ನ ಬರಹದ ಮೂಲಕ ಬರೆದಂತಹ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾವು ಕೂಡ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂಥದ್ದು ನಮ್ಮ ರಾಜ್ಯದ ಮತ್ತು ನಮ್ಮ ಚೇಗುವೇರ ವಿಲ್ಫ್ರೆಡ್ ಡಿ ಸೋಜಾ ಈ ಪುಸ್ತಕದ ಲೇಖನದ ಬಗ್ಗೆ ಮಾತಾಡಬೇಕು ಅಂತ ಕೇಳಿಕೊಳ್ತೀನಿ. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ಹರೀಶ್ ಕುಮಾರ್ ಅವರೇ, ಮಂಜುನಾಥ್ ಭಂಡಾರಿ ಅವರೇ, ಶಕುಂತಲಾ ಶೆಟ್ಟಿ ಅವರು, ಇದು ಭಾಷಣ ಮಾಡುವಂಥ ಸಮಯ ಅಲ್ಲ ಅಂತ ಗೊತ್ತು. ಭಾಷಣ ಮಾಡೋದು ಇಲ್ಲ. ನಾನು ಬೇಸಿಕಲಿ ಒಬ್ಬ ಪತ್ರಕರ್ತ. ನಮ್ಮೂರಿನಲ್ಲೇ ಭಾಳ ವರ್ಷಗಳ ಕಾಲ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡು ನನ್ನದೇ ಪತ್ರಿಕೆ ಮಾಡಿಕೊಂಡು ಪಟ್ಟಾಂಗ ಪತ್ರಿಕೆಯ ಸ್ಥಾಪಕ ಸಂಪಾದಕ ನಾನು. 5 ವರ್ಷ ಅದರ ಸಂಪಾದಕ ಆಗಿದ್ದೆ. ಆ ಪತ್ರಿಕೆ ದಾರಿ ತಪ್ಪದೆ ಅಂತ ಗೊತ್ತಾದಾಗ ನಾನೇ ಕಟ್ಟಿದ ಪತ್ರಿಕೆಯಿಂದ ಹೊರಹೋದವನು. ಆಮೇಲೆ ಜನವಾಹಿನಿ ಪತ್ರಿಕೆ ಆರಂಭ ಆದಾಗ ಅದರ ಹಿರಿಯ ಉಪ ಸಂಪಾದಕನಾಗಿ ಮಂಗಳೂರಿನ ಮುಫ್ಷಲ್ ಡೆಸ್ಕ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೇನೆ. ಬೆಂಗಳೂರಲ್ಲಿ ಆವೃತ್ತಿ ಆರಂಭ ಆದಾಗ ಬೆಂಗಳೂರು ಮುಫ್ಷಲ್ ಡೆಸ್ಕ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೆ. ಮೈಸೂರು ಬ್ಯೂರೋ ಚೀಫ್ ಆಗಿ ಕೆಲಸ ಮಾಡಿದೆ. ಹಾಸನ ಬ್ಯೂರೋ ಚೀಫ್ ಆಗಿ ಕೆಲಸ ಮಾಡಿದವನು. ಅಲ್ಲೂ ಸ್ವಲ್ಪ ಬೇಜಾರಾಗಿ ನಾನು ಒಂದು ಕಡೆ ನಿಲ್ಲಲ್ಲ, ಭಾಳ ಕಷ್ಟ ಜಂಗಮ. ಸ್ವಲ್ಪ ನೇರ ನುಡಿ ಮಾತಾಡೋದು ಯಾರಿಗೆ ಬೇಜಾರಾಗ್ತದೆ ಅಂತ ಇಲ್ಲ. ಯಾರೇ ಆದರೂ ನಾನು ಮಾತಾಡಿಯೇ ಬಿಡ್ತೀನಿ. ಅದರಿಂದ ಸ್ವಲ್ಪ ಸಮಸ್ಯೆ, ಒಂದೇ ಕಡೆ ನಿಲ್ಲೋದಿಲ್ಲ. ಹಾಗೆ ಬಂದು ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದಾಗ ನಾನು ಪಂಚಾಯತ್ ರಾಜ್ ಕ್ಷೇತ್ರಕ್ಕೆ ನನಗೆ ಆಹ್ವಾನ ಬಂದಿದ್ದು. ಮೈಸೂರಿನಲ್ಲಿ ಒಂದು ಅದ್ಭುತ ಸಂಸ್ಥೆ ಇದೆ, ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಅಂತ. ಅದರ ಡಿ ಜಿ ಒಬ್ಬರು ಇದ್ದರು, ಡೈರೆಕ್ಟರ್ ಜನರಲ್ ಅಂತ ಕರೀತಾರೆ, ಶ್ರೀಮತಿ ಅನಿತಾ ಕೌಲ್ ಅಂತ ಹೆಸರು ಕೇಳಿರ್ಬೋದು ನೀವು. ಈ ದೇಶ ಕಂಡ ಅತಿ ಉತ್ತಮ, ಅತ್ಯಂತ ಮಾತೃಹೃದಯದ ಜನಪರ IAS ಅಧಿಕಾರಿ ಅವರು. ಅವರ ಹಸ್ಬೆಂಡ್ ಕೂಡ ಸಂಜಯ್ ಕೌಲ್ ಅಂತ ಎಜುಕೇಷನ್ ಸೆಕ್ರೆಟರಿ ಆಗಿದ್ದರು ಕರ್ನಾಟಕದಲ್ಲಿ. ಎಜುಕೇಷನ್ ಗಂಡ ಹೆಂಡತಿ ಇಬ್ಬರು ಕೂಡ. ಅವರು ನನಗೆ ಭಾಳ ಆತ್ಮೀಯರು. ನಾನು ಸಾಕ್ಷರತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪರಿಚಯ ಆಗಿದ್ದು. ನನ್ನನ್ನು ಮಗನ ಥರ ನೋಡ್ಕೊಳ್ತಾ ಇದ್ದರು ಅವರು. ನಾನು ಮೈಸೂರಲ್ಲಿ ಬ್ಯೂರೋ ಚೀಫ್ ಆಗಿದ್ದಾಗ DG ಆಗಿದ್ದರು ಆಡಳಿತ ತರಬೇತಿ ಸಂಸ್ಥೆಗೆ. ಅವರು ಆಹ್ವಾನ ಮಾಡಿದರು, ಎಷ್ಟು ವಿಲ್ಫೆಡ್ ಈ ಥರ ಬೀದಿನಲ್ಲಿ ಕೆಲಸ ಮಾಡಿಕೊಂಡು ಎಷ್ಟು ದಿವಸ ಈಗಿರ್ತೀರಾ, ಬಂದುಬಿಡಿ ಸಂಸ್ಥೆನಲ್ಲಿ ಕೆಲಸ ಮಾಡಿ ಅಂತ. ಪತ್ರಿಕೋದ್ಯಮ ಅಂದರೆ ಗೊತ್ತು, ತುಂಬ ಆಕರ್ಷಣೆ ಇರುವಂಥದ್ದು. ಆಗ ಅವರ ಮಾತಿಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ ನಾನು. ಆದರೆ ಮತ್ತೆ ಜನವಾಹಿನಿ, ನಾನು ಹೇಳಿದಲ್ಲ ಜನವಾಹಿನಿಯಲ್ಲಿ ಏನೋ ಬೇಜಾರಾಗಿ ಅಲ್ಲಿ ರಾಜೀನಾಮೆ ಬಿಸಾಕಿ. ಅದು ಕೂಡ ನನಗೆ ನೆನಪಿದೆ ಯಾಕೆ ಅಂತ. ಒಂದು ಸುದ್ದಿ, ಬ್ರಾಡ್ಗೇಜ್ ನಮ್ಮದು ರೈಲಿದ್ದು ಟ್ರೈನಿದ್ದು ಇದೆಯಲ್ಲ,
ಅದು ಮೀಟರ್ ಗೇಜ್ ಇತ್ತು, ಮೀಟರ್ ಗೇಜ್ ಇಂದ ಬ್ರಾಡ್ ಗೇಜ್ ಎಷ್ಟೋ ವರ್ಷಗಳ ಕಾಲದ್ದು ಆಗಿರಲಿಲ್ಲ, ನೆನೆಗುದಿಯಲ್ಲಿತ್ತು. ಬಹಳ ಕಷ್ಟಪಟ್ಟು ಯಾರ್ಯಾರನ್ನೂ ಭೇಟಿಯಾಗಿ ಅದರ ಹಿಂದಿರುವಂಥ ಸ್ಕ್ಯಾಂಡಲ್ ಏನು, ಕನಿಷ್ಠ ಮೂರ್ನಾಲ್ಕು ಕಂತುಗಳಿಗೆ ಆಗುವಷ್ಟು ಬರೆದು ಎರಡು ಕಂತು ಫ್ರಂಟ್ ಪೇಜಲ್ಲಿ ಬಂತು. ಮೂರನೇ ಕಂತಾಗುವಾಗ ಅಡ್ಡಿ ಬಂತು ಅದಕ್ಕೆ, ಅದು ಪಬ್ಲಿಷ್ ಮಾಡಬಾರ್ದು ಅಂತ. ಆವತ್ತು ಸಿಟ್ಟು ಬಂದು ಫೈಲ್ ಬಿಸಾಕಿ ಹೋದವನು ಮತ್ತೆ ಜನವಾಹಿನಿ ಆಫೀಸಿಗೆ ಹೋಗಲಿಲ್ಲ. ಹಾಗಿದ್ದಾಗ ಅಲ್ಲಿಂದ ಮತ್ತೆ ಆಹ್ವಾನ ಬಂತು, ಹಾಗೆ ನದೀರ್ ಸಾಬ್ ಸಂಸ್ಥೆಗೆ ನಾನು ಸೇರಿಕೊಂಡಿದ್ದು. ಯಾಕೆ ಇದನ್ನು ಹೇಳ್ತೇನೆ ಅಂತೇಳಿದ್ರೆ, ಪಂಚಾಯತ್ ರಾಜ್ ಇದು ನನ್ನ ಬದುಕು ಜೀವ. ಅದು 14 ವರ್ಷಗಳ ಕಾಲ, ಅತಿ ಹೆಚ್ಚು ವರ್ಷಗಳ ಕಾಲ ನಾನು ಒಂದು ಕಡೆ ಕೆಲಸ ಮಾಡಿದರೆ ಅದು ಮೈಸೂರಿನ ಅಬ್ದುಲ್ ನದೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯಲ್ಲಿ 14 ವರ್ಷಗಳ ಕಾಲ ಅಲ್ಲಿ ಟ್ರೈನಿಂಗ್ ಆ್ಯಂಡ್ ಮೆಟೀರಿಯಲ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ನನಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ, ನಂಬಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ಕಾರಿ ಸಂಸ್ಥೆ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಡೆಯುವಂಥ ಒಂದು ಸರ್ಕಾರಿ ಸಂಸ್ಥೆ. ನಮ್ಮದೇ ಆದ ಸ್ಯಾಟಲೈಟ್ ಸ್ಟುಡಿಯೋ ಇದೆ, ಅಲ್ಲಿ ಸ್ಯಾಟಲೈಟ್ ಟ್ರೈನಿಂಗ್ ಮಾಡ್ತೀವಿ. ಆ ಸ್ಯಾಟಲೈಟ್ ಟ್ರೈನಿಂಗ್ಗೆ ಒಂದು ವಿಶೇಷ ಸ್ವರೂಪ ಪರಿಕಲ್ಪನೆಯನ್ನು ಕೊಡುವಂಥ ಪ್ರಯತ್ನ ನಾವು ಮಾಡಿದ್ವಿ. ಅಂಥ ಸಂಸ್ಥೆಯಲ್ಲಿ ಇದ್ದುಕೊಂಡು ನಾನು ಪತ್ರಿಕೆ ಕಾಲಮ್ ಬರೀತಾ ಇದ್ದೆ, ಸರ್ಕಾರಗಳನ್ನು ಟೀಕೆ ಮಾಡ್ತಾ ಇದ್ದೆ ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು. ವಾರ್ತಾಭಾರತಿನಲ್ಲಿ ನಂದು ತುಂಬ ಒಂದು 2 ವರ್ಷಗಳ ಕಾಲ ತಾಯಿ ಬೇರು ಅಂತ ಒಂದು ಕಾಲಮ್ ಬಂದ, ತಾಯಿ ಬೇರು ಪುಸ್ತಕ ಪ್ರಕಟ ಆಗಿದೆ ಪಂಚಾಯತ್ ರಾಜ್ ಬಗ್ಗೆ ವಿಮರ್ಶೆ ಮಾಡೋದು. ಅಂದರೆ ಏನಿದೆ, ಏನು ತಪ್ಪು ಒಪ್ಪುಗಳು. ನಾವು ಸಾಧಕರು, ಕರ್ನಾಟಕ ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದಂಥ ಒಂದು ರಾಜ್ಯ ಕೇರಳ ಬಿಟ್ಟರೆ ಕರ್ನಾಟಕ. ನಾನು ಅದ್ರ ಬಗ್ಗೆ ಕೇರಳದ ಮತ್ತು ಕರ್ನಾಟಕದ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ದೀನಿ. ಆದರೆ ವ್ಯತ್ಯಾಸ ಇದೆ, ಅಲ್ಲಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ಅದನ್ನೆಲ್ಲ ಬರಿತಾ ಇದ್ದೆ. ಅಲ್ಲಿದ್ದಾಗಲೂ ಒಂದು ಪತ್ರಿಕೆ ಮಾಡಿದೆ, ಆ ಕಚೇರಿಯಲ್ಲಿ ಇದ್ದುಕೊಂಡೆ, ಸಾಲು ಹೆಜ್ಜೆ ಅಂತ ಒಂದು ಮಾಸಪತ್ರಿಕೆ. ಸಿದ್ದರಾಮಯ್ಯನವರು ಅದನ್ನು ಉದ್ಘಾಟನೆ ಮಾಡಿದರು ಮೈಸೂರಿನಲ್ಲಿ, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ. ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಇದ್ಕೊಂಡು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನನಗೆ ಈಗ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಸ್ವಾತಂತ್ರ್ಯ ಕೊಟ್ಟಿದ್ರು, ಅಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು, ಅಭಿಮಾನ ಇತ್ತು, ತಪ್ಪು ಮಾಡಲ್ಲ ಅಂತ. ಹಾಗೆ ಬೆಳೆದು ಬಂದವನು 14 ವರ್ಷದಲ್ಲಿ ಕೆಲಸ ಮಾಡಿದೆ. ಈಗ ಮತ್ತೆ ಎಲ್ಲ ಬಿಟ್ಟು ಆಮೇಲೆ ಮಾನವ ಬಂಧು ವೇದಿಕೆ ಗೊತ್ತಿರಬೇಕು ನಿಮಗೆ, ಬೆಳಗಾವಿಯ ಮಾನವ ಬಂಧು ವೇದಿಕೆಯನ್ನು ಆರಂಭ ಮಾಡಿದವನು ನಾನು. ಅದು ಅಂದರೆ ಕಾನ್ಸೆಪ್ಟು ಎಲ್ಲ ರೆಡಿ ಮಾಡಿ ಅದನ್ನು 5 ವರ್ಷಗಳ ಕಾಲ ರಾಜ್ಯ ಸಂಚಾಲಕ ಆಗಿದೆ. ಅಲ್ಲಿ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಈಗ 3 ವರ್ಷದಿಂದ ಒಬ್ಬ ಹೈನುಗಾರನಾಗಿ ಒಬ್ಬ ರೈತನಾಗಿ ಬದುಕು ಕಟ್ಕೊಂಡಿದ್ದೀನಿ. ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಮೊನ್ನೆ ಉಲ್ಲಾಸ್ ಬಂದಿದ್ದರು ಮನೆಗೆ, ನನ್ನ ಮನೆ ಹೇಗಿದೆ, ನನ್ನ ಕೆಲಸಗಳು ಹೇಗಿದೆ ಅಂತ ನೋಡಿದ್ದಾರೆ. ಅದು ಬದುಕು ಸಾಗಿಸ್ತಾ ಇದ್ದೀನಿ. ಆದರೆ ಇವತ್ತು ಕೂಡ ನನ್ನನ್ನು ಪತ್ರಕರ್ತನಾಗಿ ಆಂದೋಲನ ಪತ್ರಿಕೆ ಉಳಿಸ್ಕೊಂಡಿದೆ. ರವಿಕೋಟಿಯವರು ರೆಫರ್ ಮಾಡಿದರು. ರವಿಕೋಟಿಯವರು, ರಾಜಶೇಖರ್ ಕೋಟಿಯವರು ಅವರು ಒತ್ತೆ ಅವತ್ತಿಂದ ಆರಂಭ ಆಗಿದ್ದು ಭಾಳ ಫೋರ್ಸ್ ಮಾಡಿ ನನ್ನ ಹತ್ರ ನೀವು ಬರಿಬೇಕು ಸರ್ ಪಂಚಾಯತ್ ರಾಜ್ ಬಗ್ಗೆ ಅಂತೇಳಿ. ಆಂದೋಲನ ಪತ್ರಿಕೆಯಲ್ಲಿ ಪ್ರತಿ ಗುರುವಾರ ಜನಾಧಿಕಾರ ಅಂತ ಒಂದು ಕಾಲಮ್ ಬರುತ್ತೆ. ಈ ವಾರ ಮೊನ್ನೆ ಗುರುವಾರದ ಬದಲು ಶುಕ್ರವಾರ ಬಂದಿದೆ. ದಯವಿಟ್ಟು ಸಾಧ್ಯ ಆದರೆ ಓದಲಿ. MLC ಎಲೆಕ್ಷನ್ ಬಗ್ಗೆ ಬರೆದಿದ್ದೀನಿ. ಒಂದು ಪುಸ್ತಕದ ಬಗ್ಗೆ 2-3 ನಿಮಿಷ ಮಾತಾಡ್ತೀನಿ, ಆಮೇಲೆ MLC ಚುನಾವಣೆ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು. ಪುಸ್ತಕದ ಬಗ್ಗೆ ಭಾಳ ಫೋರ್ಸ್ ಮಾಡಿ ಬರೆಸಿದ್ರು ಮಂಜುಂಡಯ್ಯವರು. ನಾನು ಬರೆಯೋ ಸ್ಥಿತಿಯಲ್ಲಿ ಇಲ್ಲ, ಯಾಕಂದರೆ ಕಾಲಮ್ ಬರೆಯೋದೇ ನಾನು ಭಾಳ ಬಿಡುವು ಮಾಡಿಕೊಂಡು ಗುರುವಾರ ಒಂದು ಕಾಲಮ್ ಬರೆಯೋದು. ಅದರ ಮಧ್ಯೆ ಇಷ್ಟೆಲ್ಲ ಬರೀಬೇಕು ಅಂತ ಹೇಳಿದಾಗ ಇಲ್ಲ ನೀವು ಬರೀಬೇಕು ಅಂತೇಳಿ ಫೋರ್ಸ್ ಮಾಡಿ ಬರೆದರು. ಅವರ ಒತ್ತಡಕ್ಕೆ ಮಣಿದು ಮತ್ತು ಅವರ ಸದುದ್ದೇಶ ನನಗೆ ಅರ್ಥ ಆಯಿತು. ಪಂಚಾಯತ್ ಮೆಂಬರ್ಗಳಿಗೆ ಇವತ್ತು ಪ್ರಾಬ್ಲಮ್ ಇರೋದೇ ನಮ್ಮಲ್ಲಿ ಅರಿವು ಮತ್ತು ಜಾಗೃತಿ ಮತ್ತು ಪೊಲಿಟಿಕಲ್ ಕಮಿಟ್ಮೆಂಟ್ ಅಂತ ನಾವು ಹೇಳ್ತೀವಿ, ಬದ್ಧತೆ. ಅದರ ಕೊರತೆ ನಮ್ಮಲ್ಲಿರುವಂಥದ್ದು ಬೇರೆ ಏನಿಲ್ಲ. ನಮ್ಮಲ್ಲಿ ಆ್ಯಕ್ಟ್ ತುಂಬ ಚೆನ್ನಾಗಿದೆ, ಅದ್ಭುತವಾದ ಆ್ಯಕ್ಟ್ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ. ಬೇಕಾದಷ್ಟು ಅವಕಾಶಗಳಿದೆ ಮಾಡೋದಕ್ಕೆ ಕೆಲಸ. ಫಂಡ್ಸ್ ಕೊರತೆ ಇಲ್ಲ. ಒಂದು ಪಂಚಾಯತಿಗೆ ವರ್ಷಕ್ಕೆ 2 ಕೋಟಿ ದುಡ್ಡು ಬರುತ್ತೆ ಗೊತ್ತಾ ನಿಮಗೆ? ಒಂದು ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ ಮಿನಿಮಮ್ 2 ಕ್ರೋರ್ಸ್ ನೇರವಾಗಿ ಗ್ರಾಮ ಪಂಚಾಯತಿಗೆ ಬರುವಂಥದ್ದು. ನೇರವಾಗಿ ಗ್ರಾಮ ಪಂಚಾಯತಿಗೆ ಅಲ್ಲದೆ ಬೇರೆ ಬೇರೆ ಇಲಾಖೆಗಳಿಂದ ಬರುವಂಥ 6-9 ಕೋಟಿ. ಅಂದರೆ ಒಂದು ಪಂಚಾಯತಿಗೆ ವರ್ಷಕ್ಕೆ 10 ಕೋಟಿಯಷ್ಟು ಅನುದಾನ ಬರುತ್ತೆ. ಅದು ಸದ್ಬಳಕೆ ಆದರೆ ಏನೆಲ್ಲ ಮಾಡ್ಬೋದು ಅಂತ ಆಲೋಚನೆ ಮಾಡಿದರೆ ನಂಬಕ್ಕಾಗಲ್ಲ. ಎಲ್ಲೋ ಸಮಸ್ಯೆ ಇದೆ, ಆ ಲೋಪಗಳನ್ನು ಸರಿ ಮಾಡೋದ್ರಲ್ಲಿ ನಾವು ಸೋತಿದ್ದೇವೆ. ಆದ್ದರಿಂದ ನಾವು ಆ ಕೇರಳದ ಜೊತೆಗೆ ಹೋಗೋಕ್ಕಾಗ್ತಾ ಇಲ್ಲ. ಅದೊಂದೇ ಇರೋದು. ಹೀಗೆ ಪುಸ್ತಕ ಬರೆದಾಗ ಇದರಲ್ಲಿ ನಾನೊಂದು 13-14 ಚಾಪ್ಟರ್ ಇದೆ. ಭಾಳ ಸರಳವಾಗಿ ನಾನು ಮೊದಲಿಂದು ನಾನೊಬ್ಬ ಟ್ರೈನರ್ ನಾನು ಟ್ರೈನಿಂಗ್ ಕನ್ಸಲ್ಟೆಂಟ್ ಆಗಿದ್ದವನು, ಟ್ರೈನರು. ಅರ್ಥ ಆಗಬೇಕು ಯಾರಿಗೆ ಬರಿತೀವಿ ಅವರಿಗೆ, ಅದು ಅರ್ಥ ಆಗಬೇಕಲ್ವಾ? ಆ ಕಾರಣಕ್ಕಾಗಿ ಅತ್ಯಂತ ಸರಳವಾಗಿ ಒಂದು 4ನೇ 5ನೇ ಕ್ಲಾಸ್ ಓದ್ದವರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಟ್ರೈನಿಂಗ್ ಮೆಟೀರಿಯಲ್ ರೆಡಿ ಮಾಡ್ಕೊಂಡು ಬಂದವರು. ಅದೇ ರೀತಿ ಈ ಪುಸ್ತಕವನ್ನು ಬರೆದಿದ್ದೀನಿ. ಅದೇ ರೀತಿ ಸ್ವಲ್ಪ ಅರ್ಥ ಆಗಬೇಕು. ಯಾಕೆ ಹಿಸ್ಟ್ರಿ ಅರ್ಥ ಆಗದೆ ಹೋದರೆ ನಾವು ಮುಂದೆ ಕಟ್ಕೊಂಡು ಹೋಗೋಕ್ಕಾಗಲ್ಲ. ಚರಿತ್ರೆಯಿಂದ ಹಿಡಿದು ಸುಮಾರು ಗ್ರಾಮ ಪಂಚಾಯಿತಿ, ಗ್ರಾಮ ಸಭಾ, ವಸತಿ ಸಭಾ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್ ವ್ಯವಸ್ಥೆ, ಅದರಲ್ಲಿ ಸೆಕ್ಷನ್ಗಳು ಏನೇನು ಹೇಳ್ತದೆ, ಸಭೆಗಳು ಯಾಕೆ ಇಂಪಾರ್ಟೆಂಟು, ಈ ಥರ ಎಲ್ಲ ಬರೆದು ಕೊನೆಗೆ
ಅರ್ಬನ್ ಲೋಕಲ್ ಬಾಡೀಸ್ಗೆ ಸಂಬಂಧಪಟ್ಟದ್ದು ಕೂಡ ಒಂದು ಚಾಪ್ಟರ್ ಹಾಕಿದ್ದೀನಿ. ಇಷ್ಟು 14 ಚಾಪ್ಟರ್ಗಳ ಅತ್ಯಂತ ಸರಳವಾದಂಥ ಅತ್ಯಂತ ಸಣ್ಣ ಪುಸ್ತಕ, ತುಂಬ ಪುಟಗಳಿಲ್ಲ, ಸುಮಾರು 60-70 ಪುಟಗಳಿರುವಂಥ ಪುಸ್ತಕ. ಈ ಪುಸ್ತಕವನ್ನು ನನ್ನಿಂದ ಬರೆಸಿದ್ದಕ್ಕೆ ನಾನು ಮಂಜುನಾಥ್ ಭಂಡಾರ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಮೊದಲಿಗೆ ಎಲ್ಲ ಈ ಪುಸ್ತಕ ಪಂಚಾಯತ್ ಸದಸ್ಯರಿಗೆ ಹೋಗಬೇಕು, ಅವರದನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ಅವರ ಹಕ್ಕುಗಳನ್ನು ಮತ್ತು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗಬೇಕು. ಇದು ಅವರ ಉದ್ದೇಶ ಆಗಿತ್ತು, ಆ ಕಾರಣಕ್ಕಾಗಿ ನಾನು ಬರೆದನೇ ಹೊರತು ಬೇರೆ ಯಾವ ರಾಜಕೀಯ ಉದ್ದೇಶ ಕೂಡ ನನಗೆ ಇದರಲ್ಲಿ ಈ ಪುಸ್ತಕ ಬರೆದಿದ್ದರಲ್ಲಿ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ತೇನೆ, ಜನರಿಗೆ ತಲುಪಬೇಕು. ಕಳೆದ 20 ವರ್ಷಗಳಿಂದ ಅದನ್ನೇ ಮಾಡ್ತಾ ಇದ್ದೇನೆ. ಇದು ಕೂಡ ನನಗೆ ಒಂದೊಂದು ದಾರಿ. 10,000 ಜನರಿಗೆ ಅವರು ಫ್ರೀಯಾಗಿ ಆ ಪುಸ್ತಕವನ್ನು ಮನೆಗೆ ತಲುಪಿಸ್ತಾರೆ ಅಂತ ಹೇಳಿದರೆ ನನಗೆ ಅದು ಖುಷಿ ಕೊಡುವಂಥ ಸಂಗತಿ. ಆ ಕಾರಣಕ್ಕಾಗಿ ಅದನ್ನು ಅವರಿಗೆ ಬರೆದು ಕೊಟ್ಟಿದ್ದೀನಿ. ಎರಡನೇದು MLC ಎಲೆಕ್ಷನ್ ಬಗ್ಗೆ ನಾನು ಈ ಸಲದ ಕಾಲಮಲ್ಲಿ ಏನು ಬರೆದಿದ್ದೀನಿ ಅದನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೇಲ್ಮನೆ ಅಂತ ಇದೆ, ಎಲ್ಲ ರಾಜ್ಯಗಳಲ್ಲಿ ಇಲ್ಲ, ಗೊತ್ತಿರಬೇಕು. ನಮ್ಮ ದೇಶದ ಬರೀ 5 ರಾಜ್ಯಗಳಲ್ಲಿ ಮಾತ್ರ ಮೇಲ್ಮನೆ ಅನ್ನೋ ಕಾನ್ಸೆಪ್ಟ್ ಇರೋದು, ವ್ಯವಸ್ಥೆ ಇರೋದು. ನಮ್ಮ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇದೆ, ಹಿರಿಯರ ವೇದಿಕೆ ಅದು. ಯಾಕೆ ಆರಂಭ ಮಾಡಿದರು ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ನಮ್ಮಲ್ಲಿ ಕಾನೂನುಗಳು, ಕಾಯಿದೆಗಳು ಎಲ್ಲ ಬಂದಾಗ ಅಲ್ಲಿ ನಾಲೆಜ್ ಇರುವಂಥವ್ರು ಇರಬೇಕು, ಕ್ಷೇತ್ರಗಳಿಗೆ ಸಂಬಂಧಪಟ್ಟ ನಾಲೆಜ್ ಇರುವಂಥವ್ರು. ಬೇರೆ ಬೇರೆ ಕ್ಷೇತ್ರಗಳು, ಪಂಚಾಯತ್ ರಾಜ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ನಾಲೆಜ್ ಇರುವಂಥವ್ರಿದ್ದು ಆ ಕಾನೂನು ಕಾಯ್ದೆಗಳು ಬಂದಾಗ ಅದರ ಮೇಲೆ ಡಿಬೇಟ್ ಆಗಬೇಕು. ಅದು ಪರಿಷ್ಕರಣೆ ಆಗಿ ಜನರಿಗೆ ತಲುಪುವಂಥ, ಜನರಿಗೆ ಉಪಯೋಗ ಆಗುವಂಥ, ಸಮಾಜಕ್ಕೆ ಉಪಯೋಗ ಆಗುವಂಥ ಕಾಯ್ದೆಗಳು, ತಿದ್ದುಪಡಿಗಳೆಲ್ಲ ಬರಬೇಕು. ಆ ಕಾರಣಕ್ಕಾಗಿ ಆ ಮೇಲ್ಮನೆ ಕಾನ್ಸೆಪ್ಟ್ ಇರುವಂಥದ್ದು. ಕರ್ನಾಟಕದಲ್ಲಿ ಕೂಡ ಮೇಲ್ಮನೆ ಕಾನ್ಸೆಪ್ಟ್ ಇದೆ, ಭಾಳ ಹಿಂದೆನೆ ಅರಸರ ಆಡಳಿತ ಕಾಲದಲ್ಲೇ ಮೇಲ್ಮನೆ 11 ಜನರಿಂದ ಆರಂಭ ಆಗಿದ್ದು. ಕರ್ನಾಟಕದ ಹಿಸ್ಟ್ರಿ ಕೂಡ ನಾನು ನನ್ನ ಕಾಲಮಲ್ಲಿ ಬರೆದಿದ್ದೀನಿ. ಕರ್ನಾಟಕದಲ್ಲಿ ಮೈಸೂರು ಅರಸರು, ಮೈಸೂರು ರಾಜ್ಯ ಇದ್ದಾಗಲೇ ಆ ಮೇಲ್ಮನೆ ಕಾನ್ಸೆಪ್ಟ್ ಇತ್ತು. ಆಮೇಲೆ ನಮ್ಮಲ್ಲಿ ಕರ್ನಾಟಕ ಏಕೀಕರಣ ಆಯಿತಲ್ಲ, 12 ಜನ ಮೆಂಬರ್ ಇದ್ದದ್ದು ನಿಧಾನಕ್ಕೆ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಬಂದು ಕೊನೆಗೆ ಕರ್ನಾಟಕ ಏಕೀಕರಣ ಆಗಿ ನವೆಂಬರ್ನಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ಆಗಿ ನಮ್ಮ ಬಳ್ಳಾರಿ, ನಮ್ಮಲ್ಲಿ ಮುಂಬೈ ಕರ್ನಾಟಕ ಅಂತ ಮಾತಾಡ್ತೀವಿ, ಹೈದರಾಬಾದ್ ಕರ್ನಾಟಕ, ಎಲ್ಲ ಭಾಗಗಳು ಕರ್ನಾಟಕಕ್ಕೆ ಸೇರಿಕೊಂಡು ಸಮಗ್ರ ಕರ್ನಾಟಕ ಆದಾಗ 75 ಜನರ ಸಂಖ್ಯೆ ಇರುವಂಥ ಒಂದು ಮೇಲ್ಮನೆಯನ್ನು ನಾವು ಮಾಡಿದ್ದೀವಿ. ಮೇಲ್ಮನೆಯಲ್ಲಿ ಭಾಳ ಪ್ರಮುಖವಾಗಿ 3 ಭಾಗಗಳಿವೆ. ಒಂದು, 25 ಶಾಸಕರು, 75ರಲ್ಲಿ 1/3 ಭಾಗ ಶಾಸಕರು ಸ್ಥಳೀಯ ಆಡಳಿತ ಸಂಸ್ಥೆಗಳ ಪ್ರತಿನಿಧಿಗಳು. 75ರಲ್ಲಿ 25 ಜನ ಅವ್ರನ್ನ ಆಯ್ಕೆ ಮಾಡೋರು ಯಾರು? ನಮ್ಮ ರಾಜ್ಯದ ಗ್ರಾಮ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಆಮೇಲೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಸದಸ್ಯರು. ಸ್ಥಳೀಯ ಅವರೆಲ್ಲ ಭಾಳ ಸಂಖ್ಯೆ ಕಡಿಮೆ, ಗ್ರಾಮ ಪಂಚಾಯಿತಿ ಸದಸ್ಯರ ಸಂಖ್ಯೆನೇ 1,00,000 ಇರೋದು. ಈ 1,00,000 ಜನ ಗ್ರಾಮ ಪಂಚಾಯಿತಿ ಸದಸ್ಯರೇನಾದರೂ ಅವೇರ್ನೆಸ್ ಬಂದು ಜಾಗೃತಿಯಾಗಿ ನಮಗೆ ನೀವು ಯಾರು ಬೇಡ, ನಮ್ಮನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅನ್ನೋದು ತೀರ್ಮಾನ ಮಾಡಿಬಿಟ್ರೆ 25 ಜನರನ್ನು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರೇ ಆಯ್ಕೆ ಮಾಡುವಂಥ ಸಾಮರ್ಥ್ಯ ಇರುವಂಥ ಒಂದು ಅವಕಾಶ ಇರುವಂಥ ವ್ಯವಸ್ಥೆ ಇದು. ಒಂದು ಅದು ಸದ್ಯಕ್ಕೆ ಆಗುವಂಥ ಮಾತಲ್ಲ ನಮ್ಮ ಕರ್ನಾಟಕದಂಥ ಪರಿಸ್ಥಿತಿಯಲ್ಲಿ. ಇಲ್ಲಿ ನೋಡಿ ಯಾಕೆ ಇದು ಅಂತ, ನೀವು ಶಿಕ್ಷಕರು, ಆಮೇಲೆ 7 ಜನ ಶಿಕ್ಷಕರ ಕ್ಷೇತ್ರ ಪ್ರತಿನಿಧಿಗಳು ಇರ್ತಾರೆ, ಪದವೀಧರರ ಕ್ಷೇತ್ರ ಅಂತ ಇರುತ್ತೆ, ಆಮೇಲೆ ರಾಜ್ಯಪಾಲರೇ ನೇರವಾಗಿ ನೇಮಕ ಮಾಡ್ತಾರೆ, MLAಗಳು, ನಮ್ಮ ವಿಧಾನಸಭಾ ಸದಸ್ಯರು ಕೆಲವು MLCಗಳನ್ನು ಆಯ್ಕೆ ಮಾಡ್ತಾರೆ. ಹೀಗೆ ಒಟ್ಟು 75 ಜನ. ಈ 75 ಜನರಲ್ಲಿ 1/3 ಭಾಗ ಸ್ಥಳೀಯ ಆಡಳಿತ ಸಂಸ್ಥೆಗಳ ಪ್ರತಿನಿಧಿಗಳು. ಈ ಸ್ಥಳೀಯ ಆಡಳಿತ ಸಂಸ್ಥೆಗಳ ಪ್ರತಿನಿಧಿಗಳು ಸ್ಥಳೀಯ ಆಡಳಿತ ಸಂಸ್ಥೆಗಳ ವಕೀಲರಾಗಬೇಕು ಅಂತ ನಮ್ಮ ವಾದ. ಅದು ಸ್ಥಳಾಡಳಿತ ಸಂಸ್ಥೆಗಳ ವಕೀಲರಾಗಬೇಕು, ಗ್ರಾಮ ಪಂಚಾಯಿತಿಗಳ ವಕೀಲರಾಗಬೇಕು, ಅಧಿಕಾರ ವಿಕೇಂದ್ರೀಕರಣದ ವಕೀಲರಾಗಬೇಕು. ಅದು ಇಲ್ಲ, ನಮ್ಮಲ್ಲಿ ಬಹಳ ಕೊರತೆ ಇದೆ, ಬಹಳ ಕೊರತೆ ಇದೆ. 25 ಜನ ಇವತ್ತು ನೀವು ವಿಧಾನ ಪರಿಷತ್ನ ಕಲಾಪಗಳನ್ನು ನೋಡಿದರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಸಬಲೀಕರಣಕ್ಕಾಗಿ ಕೆಲಸ ಮಾಡುವಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ. ಮಾತಾಡಲೇಬೇಕು, 25 ಜನ ಅವರೇ ಆಯ್ಕೆ ಮಾಡಿರೋದು, ಅವರೇ ಮಾತಾಡಬೇಕು. ಆದರೆ ಅವರೇ ಮಾತಾಡಲಾಗದಂತಹ ಸ್ಥಿತಿ ಇದೆ, ಮಾತಾಡದಂತಹ ಸ್ಥಿತಿ ಇದೆ. ಬೇರೆ ಬೇರೆ ರಾಜಕೀಯ ಕಾರಣಗಳಿದೆ, ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಇದು ಆ ಸಂದರ್ಭಕ್ಕೆ ಕೂಡ ಅಲ್ಲ. ನೋಡಿ ಎಂಥ ದುರಂತ, ರಮೇಶ್ ಕುಮಾರ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಮೇಶ್ ಕುಮಾರ್ ಕಮಿಟಿಯವರು, ನಾನು ಆ ಕಮಿಟಿಯಲ್ಲಿ ಭಾಗಿಯಾಗಿದ್ದೀನಿ, 3-4 ಸಲ ರಮೇಶ್ ಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಮಾತಾಡಿದ್ದೀನಿ, ಜಗಳ ಮಾಡಿದ್ದೀನಿ. ಒಂದು 3-4 ಅದ್ಭುತವಾದ ತಿದ್ದುಪಡಿಗಳನ್ನು ಮಾಡಿಸಿದ್ವಿ. ಅದರಲ್ಲಿ ಒಂದು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅವಧಿ ಇದೆಯಲ್ಲ, ಅದನ್ನು ಮ್ಯೂಸಿಕಲ್ ಚೇರ್ ಥರ ಮಾಡಿ ಹಾಕಿದರು. ಟರ್ಮ್ 20 30 ಅಂತೆಲ್ಲ ಇತ್ತಲ್ವ, ಇಲ್ಲ ಅದು ಆಗಬಾರ್ದು, ಲೀಡರ್ಶಿಪ್ ಡೆವಲಪ್ ಆಗಲ್ಲ. ಮಂಡಲ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇದ್ದಾಗ 5 ವರ್ಷ ಪೂರ್ತಿ ಅವಧಿ ಇತ್ತಲ್ಲ, ಅದೇ ಥರ ಆಗಬೇಕು ಅಂತೇಳಿ ಎಲ್ಲರದ್ದು ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷರ ಅವಧಿಯನ್ನು 5 ವರ್ಷಕ್ಕೆ ಮಾಡಿಸಿದ್ವಿ. ಭಾಳ ಕಷ್ಟಪಟ್ಟು, ಅದು ಆ ಡಿಮಾಂಡ್ ಜನರಿಂದ ಕೆಳಗಿಂದ ಬಂದ ಬೇಡಿಕೆ. 5 ವರ್ಷ ಹಾಗೆ ನಡೆಯಿತು ಕೂಡ,
ನೋಡಿ ಹೊಸ ಸರ್ಕಾರ ಬಂದಾಗ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಾವು ಪಂಚಾಯತ್ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಮ್ಮನ್ನು ಆಯ್ಕೆ ಮಾಡಿ ವಿಧಾನ ಪರಿಷತ್ತಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಹೇಳ್ತಾರಲ್ಲ ನಾಚಿಕೆ ಆಗಬೇಕು ಅದನ್ನು ವಾಪಸ್ ತಗೊಂಡ್ರು ಈಗಿನ ಸರ್ಕಾರ ಈಗಿನ ಸರ್ಕಾರ ಅದನ್ನು ವಾಪಸ್ ತಗೊಳ್ತು ಐದು ವರ್ಷದ ಟರ್ಮ್ ಅನ್ನು ಮತ್ತೆ ಅದನ್ನೇ ಪೀಸ್ ಪೀಸ್ ಮಾಡಿ ಮ್ಯೂಸಿಕಲ್ ಚೇರ್ ಥರ ಮಾಡಿ ಹಾಕಿದ್ದಾರೆ ಒಂದು ಅದು ಅದರ ಜೊತೆಗೇನೆ ರೊಟೇಷನ್ ಅಂತ ಇದೆ ಆವರ್ತನ ಅಂತ ನಿಮ್ಗೆ ಗೊತ್ತಿರಬೇಕು ಆವರ್ತನ ಅಂದರೆ ಸೀಟುಗಳನ್ನು ರಿಸರ್ವ್ ಮಾಡ್ತಾರೆ ಅಲ್ವಾ ಕ್ಷೇತ್ರಗಳನ್ನು ರಿಸರ್ವ್ ಮಾಡ್ತಾರೆ ಎಸ್ ಸಿ ಎಸ್ ಟಿ ಮಹಿಳೆ ಒ ಬಿ ಸಿ ಈ ಥರ ಸೀಟ್ ರಿಸರ್ವೇಷನ್ ಇದೆ ಅದು ಕ್ಷೇತ್ರಗಳನ್ನು ಮಾಡ್ತಾರೆ ಕ್ಷೇತ್ರಗಳ ರಿಸರ್ವೇಷನ್ ಇದೆಯಲ್ಲ ಪ್ರತಿ ಐದು ವರ್ಷಕ್ಕೂ ಚೇಂಜ್ ಆಗಿಬಿಡುತ್ತೆ ಯಾರು ಇವ ಗ್ರಾಮ ಪಂಚಾಯತ್ ಅವ್ರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೆಂಬರ್ ಎಷ್ಟೇ ಒಳ್ಳೇದು ಕೆಲಸ ಮಾಡಲಿ ಮುಂದಿನ ಸಲ ಅದೇ ಕ್ಷೇತ್ರದಿಂದ ಅವ್ನು ನಿಲ್ಲಿಕ್ಕೆ ಅವಕಾಶ ಇಲ್ಲ ಈ ಆವರ್ತನ ಪದ್ಧತಿಯಲ್ಲಿ ಅವ್ನು ಎಷ್ಟೇ ಒಳ್ಳೇದು ಕೆಲಸ ಮಾಡಲಿ ಅದು ಚೇಂಜ್ ಆಗುತ್ತೆ ರಿಸರ್ವೇಷನ್ ಚೇಂಜ್ ಆಗಿ ಇನ್ಯಾವುದೋ ಇದಕ್ಕೆ ಬಂದ್ಬಿಡುತ್ತೆ ಅದು ಆಗಬಾರ್ದು ಮಿನಿಮಮ್ 15 ವರ್ಷ ಒಂದು ರೊಟೇಷನ್ ಒಂದು ಕ್ಷೇತ್ರಕ್ಕೆ ಇರಬೇಕು ಅಂತ ಡಿಮಾಂಡ್ ಕೊಟ್ಟು ಇಟ್ಟಿದ್ವಿ ನಾವು ರಮೇಶ್ ಕುಮಾರ್ ಅವ್ರ ಜೊತೆನೂ ವಾದ ಮಾಡಿದ್ವಿ ಗುರುಪಡೆ ಅವ್ರ ಜೊತೆನೂ ನಾನು ಚರ್ಚೆ ಮಾಡಿದ್ದೆ ಈ ವಿಷಯದ ಬಗ್ಗೆ ಮೊಯ್ಲಿ ಅವರು ಮಿನಿಸ್ಟರ್ ಆಗಿದ್ದೆ ನಾನು ಎಸ್ ಎ ಆರ್ ಡಿ ಸೇರಿದ ಸಂದರ್ಭ ಅದು ಆ ಸಂದರ್ಭದಲ್ಲೆಲ್ಲ ಆ ಸಂದರ್ಭದಲ್ಲಿ ಅದನ್ನು ರಮೇಶ್ ಕುಮಾರ್ ಕಮಿಟಿ 10 ವರ್ಷ ಮಾಡಿ ಕಾನೂನು ಬಂತು 10 ವರ್ಷ ಮಾಡಿದರು ನೋಡಿ ಅದನ್ನು ವಾಪಸ್ ತಗೊಂಡ್ರು ಅದನ್ನು ವಾಪಸ್ ತಗೊಂಡ್ರು ಈಗ ಮತ್ತೆ ನಾವು ಪಂಚಾಯತ್ ರಾಜ್ ಪರ ಅಂತ ಹೇಳ್ತಾರೆ ಏನು ಪರ ಅಂತ ಗೊತ್ತಿಲ್ಲ ಜನಾದೇಶ ಸಮಾವೇಶ ಮಾಡ್ತಾರೆ ಏನು ಜನಾಧಿಕಾರ ಸಮಾವೇಶ ಏನು ಗ್ರಾಮ ಸ್ವರಾಜ್ ಸಮಾವೇಶ ಇದು ಏನು ಸ್ವರಾಜ್ಯದ ಪರಿಕಲ್ಪನೆ ಆ ಬೇಸಿಕ್ ಕಾನ್ಸೆಪ್ಟನ್ನೇ ನಾಶ ಮಾಡಿ ಕೆಳಗಿನಿಂದ ಲೀಡರ್ಶಿಪ್ ಬೆಳೆಯುವುದನ್ನೇ ನಾಶ ಮಾಡಿ ನಾವು ಪಂಚಾಯತ್ಗಳ ಪರ ಅಧಿಕಾರ ವಿಕೇಂದ್ರೀಕರಣ ಪರ ಅಂತ ಮಾತಾಡೋದು ಭಾಳ ವೇಸ್ಟ್ ಅಂತ ಅನಿಸುತ್ತೆ ಇನ್ನೊಂದು ಭಾಳ ಈ ಅವಿಶ್ವಾಸ ಗೊತ್ತುವಳಿ ಅವಿಶ್ವಾಸ ಅಧ್ಯಕ್ಷರು ಅವರು ಒಂದು 10-15 ತಿಂಗಳಾದ ಕೂಡಲೇ ಅವ್ರನ್ನ ಕೆಳಗಿಳಿಸೋದು ಇದು ಅದು ಆಗಬಾರ್ದು ಅಂತೇಳಿ ಅದಕ್ಕೆ ಕೂಡ ರಮೇಶ್ ಕುಮಾರ್ ಕಮಿಟಿ ಭಾಳ ಅದನ್ನು 30 ತಿಂಗಳ ತನಕ ಅವಿಶ್ವಾಸ ಗೊತ್ತುವಳಿ ಮಾಡಲೇಬಾರ್ದು ಅಂತ ನಿಯಮ ತಂದಿತ್ತು ಅದನ್ನು ವಾಪಸ್ ತಗೊಂಡ್ಬಿಟ್ರು ಈ ಥರ ತುಂಬ ಡ್ಯಾಮೇಜ್ ಮಾಡ್ತಾ ಇದೆ ನಮ್ಮ ಕರ್ನಾಟಕದ ಪ್ರಾಬ್ಲಮ್ ಇದು ಪಂಚಾಯತ್ ರಾಜಲ್ಲಿ ಒಂದು ಸರ್ಕಾರ ಒಂದು ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳು ಒಳ್ಳೆ ರಾಜಕಾರಣಿಗಳು ಒಳ್ಳೆ ಮಿನಿಸ್ಟ್ರು ಬಂದಾಗ ತುಂಬ ಒಳ್ಳೇದು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇನ್ನೊಂದು ಸರ್ಕಾರ ಬದಲಾವಣೆ ಆದಾಗ ಇನ್ನೊಂದು ಹೊಸ ಅಧಿಕಾರಿಗಳು ಬಂದಾಗ ವಿಕೇಂದ್ರೀಕರಣದ ಬಗ್ಗೆ ಕಾಳಜಿ ಇಲ್ಲದೇ ಇದ್ದವರು ಬಂದಾಗ ಮತ್ತೆ ಅದನ್ನು ವಾಪಸ್ ತಗೊಳ್ಳೋದು ನಮ್ದು ಹಾಗೆ ಹಾವು ಏಣಿ ಆಟ ಒಂದು ಸಲ ಮೇಲೆ ಹೋಗೋದು ಒಂದು ಸಲ ಕೆಳಗಿಳಿಯೋದು ಅದು ಆಗಬಾರ್ದು ಅಂತ ಹೇಳಿದರೆ ಇದಾಗಬಾರ್ದು ಅಂತ ಹೇಳಿದರೆ ಯಾವುದೇ ಕಾಯ್ದೆಯ ತಿದ್ದುಪಡಿ ಆಗೋದಕ್ಕಿಂತ ಮೊದಲು ಸದನದಲ್ಲಿ ಗಂಭೀರವಾದ ಚರ್ಚೆ ನಡೀಬೇಕು ಮೇಲ್ಮನೆಯಲ್ಲೂ ನಡೀಬೇಕು ವಿಧಾನಸಭೆಯಲ್ಲೂ ನಡೀಬೇಕು ಮೇಲ್ಮನೆಯಲ್ಲಿ ಮಾಡಬೇಕಾದವ್ರು ಯಾರು ಚರ್ಚೆ ನಮ್ಮ 25 ಜನ ಸ್ಥಳೀಯಾಡಳಿತ ಸಂಸ್ಥೆಗಳ ಪ್ರತಿನಿಧಿಗಳು ಎಮ್ ಎಲ್ ಸಿಗಳು ಮಂಜುನಾಥ್ ಭಂಡಾರಿಯವರಲ್ಲಿ ನಾನು ವಿನಂತಿ ಮಾಡ್ತೇನೆ ನಾನು ಕಾಲಮ್ನಲ್ಲೂ ಅದನ್ನೇ ಬರೆದಿದ್ದೀನಿ ಮಂಜುನಾಥ್ ಭಂಡಾರಿಯವರು ದಯವಿಟ್ಟು ನಿಮ್ಮ ಕಮಿಟ್ಮೆಂಟ್ ಏನಿದೆ ಉಳಿಸ್ಕೊಳ್ಬೇಕು 25 ಜನರನ್ನು ಕೊಂಡಯ್ಯನವರು ಸ್ವಲ್ಪ ಪ್ರಯತ್ನ ಮಾಡಿದರು ಅವರೊಂದು 25 MLC ಒಂದು ಸಂಘಟನೆ ಅಂತ ಮಾಡಿಕೊಂಡು ಎಲ್ಲ ವಿಷಯಗಳು ಸೆಷನ್ ನಡೆಯೋ ಮೊದಲು ಒಂದು ಚರ್ಚೆಯೆಲ್ಲ ಮಾಡ್ತಾ ಇದ್ದಾರೆ ತುಂಬ ಜನ ಬರ್ತಾ ಇರಲಿಲ್ಲ ಅಂತ ನಾನು ಮೊನ್ನೆ ವಿಚಾರಿಸ್ದೆ ಎಲ್ಲ ಬರ್ತಾ ಇದ್ರು ಆ ಕೊಂಡಯ್ಯನವರು ಮೀಟಿಂಗ್ ಕರೆದ್ರೆ ಅಂತ ಸರ್ ಒಂದು 10-12 ಜನ ಬರ್ತಾ ಇದ್ರು ಮೀಟಿಂಗ್ ಅಂದರೆ ಸೆಷನ್ ಆರಂಭ ಆಗೋದಕ್ಕಿಂತ ಮೊದಲು ಒಂದು 10-12 ಜನ ಬರ್ತಾ ಇದ್ರು ಆಮೇಲೆ ನಿಮ್ಮ ಪಾಯಿಂಟ್ಸ್ ಏನು ಅಂತ ಕೇಳ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಅಲ್ಲಿ ಚರ್ಚೆ ಯಾರು ಮಾಡ್ತಾ ಇರಲಿಲ್ಲ 1-2-3 ಜನ ಮಾತ್ರ ಮಾಡ್ತಾ ಇದ್ರು ಅಂತ ಹೇಳಿದ್ರು ನನಗೆ ಅದು ಆಗಬಾರ್ದು ಪಕ್ಷಾತೀತವಾಗಿ ಅಧಿಕಾರ ವಿಕೇಂದ್ರೀಕರಣ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋದಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಗಟ್ಟಿಯಾಗಿ ನಿಲ್ಲಬೇಕು ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಳೀಯಾಡಳಿತ ಸಂಸ್ಥೆಗಳ ವಕೀಲರಾಗಿ ವಕಾಲತ್ತು ಮಾಡಬೇಕು ಇಷ್ಟು ಹೇಳ್ತಾ ನಾನು ಈ ಪುಸ್ತಕ ಬಿಡುಗಡೆಯನ್ನು ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮಾಡಲಿಕ್ಕಿದ್ದಾರೆ ಅವರು ಒಂದು ಘಟನೆ ನೆನಪು ಮಾಡ್ಕೊಳ್ಬೇಕು ನಾನು ಅವರು ಇಡೀ ಆ್ಯಕ್ಟ್ 73rd Amendment ಬಂತು 92ನಲ್ಲಿ ನವೆಂಬರ್ ತಿಂಗಳಲ್ಲಿ ಅದು ಪಾಸ್ ಆದಮೇಲೆ ಇಡೀ ಕರ್ನಾಟಕ ಎಲ್ಲ ದೇಶ ರಾಜ್ಯದ ಆ್ಯಕ್ಟನ್ನು ಚೇಂಜ್ ಆಗಬೇಕಲ್ವಾ ಫಸ್ಟ್ ಇಡೀ ದೇಶದಲ್ಲಿ ಆಗ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಫಸ್ಟ್ ಸ್ಟೇಟ್ 1993 ಆ್ಯಕ್ಟ್ ಅಂತ ನಾವು ಕರಿತೀವಲ್ಲ 92 ನವೆಂಬರ್ನಲ್ಲಿ ತಿದ್ದುಪಡಿ ಆಯಿತು 73rd Amendment ಬಂತು 92ನಲ್ಲಿ ಕರ್ನಾಟಕದಲ್ಲಿ ಹೊಸ ಕಾಯ್ದೆ ಬರೆದು ಅದನ್ನು ಜಾರಿಗೆ ತಂದವರು ವೀರಪ್ಪ ಮೊಯ್ಲಿ ಅವರು ಚುನಾವಣೆನಾಯಿತು ಅದನ್ನು ಹೇಳಿ ಜಾರಿಗೆ ತಂದವರು ಚುನಾವಣೆ ವೀರಪ್ಪ ಗೋರ್ಪಡೆಯವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಗೋರ್ಪಡೆಯವ್ರ ಜೊತೆ ನಾನು ತುಂಬ ಸಲ 2-3 ಸಲ ಮಾತಾಡುವಂಥ ಭಾಳ ಗಂಭೀರವಾಗಿ ಚರ್ಚೆ ಮಾಡುವಂಥ ಸಂದರ್ಭ ಬಂತು ನನಗೆ ಮೊಯ್ಲಿಯವ್ರ ಜೊತೆ ಅಷ್ಟು ನನಗೆ ಸಲಿಗೆ ಇರಲಿಲ್ಲ ಮಾತಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ ಒಂದೇ ಸಂದರ್ಭದಲ್ಲಿ ಅವರಲ್ಲಿ ನಾನು ಅವರ ಕಾರ್ಯಕ್ರಮದಲ್ಲಿ ಒಂದು ಸಲ ಭಾಗಿಯಾಗಿದ್ದು ಇವತ್ತು ಅದರಿಂದ ನಾನು ವಿನಂತಿ ಮಾಡಿಕೊಳ್ತೇನೆ ದೊಡ್ಡ ಕೆಲಸ ಅಂತ ಅಲ್ಲ ಇದು ಸಮಾಜಕ್ಕೆ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಪೂರಕವಾದ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ ಆ ಪುಸ್ತಕವನ್ನು ವೀರಪ್ಪ ಮೊಯ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಕೃತಜ್ಞನ ಆಗಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗೌರವಾನ್ವಿತ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಪುಸ್ತಕ ಬಿಡುಗಡೆಯ ಈ ವಿಚಾರದ ಬಗ್ಗೆ ಈಗ ನಮಗೆ ಶುಭವನ್ನು ಹಾರೈಸ್ತಾರೆ ಮಾತಾಡ್ತಾರೆ ಈಗ ನಾನೊಂದು ರೀತಿಯ ಸಂದಿಗ್ಧತೆಯಲ್ಲಿದ್ದೇನೆ ಇದು ಬಿಡುಗಡೆ ಮಾಡುವ ಸಮಾರಂಭ ಆದರೆ ಈಗಾಗಲೇ ಭಾಷಣ ಕೊಟ್ಟಾಯಿತು ಎಲ್ಲರೂ ಕೂಡ ನನಗೇನು ಉಳಿಸಿಲ್ಲ ಸುದ್ದಿಗೋಷ್ಠಿ ಆದರೆ ಅದು ಪ್ರಶ್ನೆ
ಉತ್ತರ ಪ್ರಶ್ನೆ ಉತ್ತರ ಇದು ಎರಡು ಒಟ್ಟಿಗೆ ಮಾಡೋಣ ಮನೆ ಪ್ರಶ್ನೆಗೆ ಇದೆಯಾ ಅವಕಾಶ ಅವರಿಗೆ ಆಯಿತು ಈಗ ಪಂಚಾಯತ್ ರಾಜ್ಯ ಗ್ರಾಮ ಸ್ವರಾಜ್ಯ ಸ್ವರಾಜ್ಯ ಈ ಕಲ್ಪನೆ ಬಂದದ್ದೇ ಮಹಾತ್ಮ ಗಾಂಧಿಯವರಿಂದ ಮಹಾತ್ಮ ಗಾಂಧಿಯವರು ಇದರಲ್ಲಿ ನೂರಕ್ಕೆ ನೂರು ಪಾಲು ಬದ್ಧತೆ ಮಹಾತ್ಮ ಗಾಂಧಿಯವರಿಗಿತ್ತು ಅದನ್ನೆಲ್ಲ ಬೇರೆ ಬೇರೆ ಕಡೆ ನಮ್ಮ ವಿಲ್ಫ್ರೆಡ್ ಅವರು ಉದ್ಧರಿಸಿದ್ದಾರೆ ಅವರ ಮಹಾತ್ಮ ಗಾಂಧಿಯವರ ಕೆಲವು ಶಬ್ದಗಳಲ್ಲಿ ಇದರ ಪ್ರಾಮುಖ್ಯತೆಯನ್ನು ಹೇಳಿದ್ದಾರೆ ಅವರು ಒಂದು ಕಡೆ ಹೇಳ್ತಾರೆ ಎಂಕಿ ಇವರ ಪುಸ್ತಕದಲ್ಲೇ ಇದ್ದದ್ದನ್ನು ನಾನು ಇವತ್ತು ಉದ್ಧರಣೆ ಮಾಡ್ತೀನಿ ಅವ್ರು ಹೇಳ್ತಾರೆ ಪಂಚಾಯತ್ ರಾಜ್ ರೆಪ್ರೆಸೆಂಟ್ಸ್ ಟ್ರೂ ಡೆಮೋಕ್ರಸಿ ರಿಯಲೈಸ್ಡ್ ವಿ ವುಡ್ ರಿಗಾರ್ಡ್ ದಿ ಹಂಬ್ಲೆಸ್ಟ್ ಆ್ಯಂಡ್ ದಿ ಲೋವೆಸ್ಟ್ ಇಂಡಿಯನ್ ಆ್ಯಸ್ ಬೀಯಿಂಗ್ ಈಕ್ವಲಿ ದಿ ರೂಲರ್ ಆಫ್ ಇಂಡಿಯಾ ವಿತ್ ದಿ ಟಾಲೆಸ್ಟ್ ಇನ್ ದಿ ಲ್ಯಾಂಡ್ ನೋಡಿ ಎಷ್ಟು ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಮಹಾತ್ಮ ಗಾಂಧಿಯವರು ಇದ್ರ ಬಗ್ಗೆ ಕೊಟ್ಟಿದ್ರು ಅಂತೇಳಿ ಇದರಲ್ಲಿ ಈ ಎಲ್ಲ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಭಾಳ ಸರಳವಾಗಿಯೂ ಇದೆ ಸ್ಪಷ್ಟವಾಗಿಯೂ ಇದೆ ಈ ಗ್ರಾಮ ಸ್ವರಾಜ್ಯದ ಬಗ್ಗೆ ಇರತಕ್ಕಂಥ ನೂರಕ್ಕೆ ನೂರು ಬದ್ಧತೆಯನ್ನು ನಮ್ಮ ವಿಲ್ಫ್ರೆಡ್ ಡಿಸೋಜರವರು ಸ್ಪಷ್ಟವಾಗಿ ಪ್ರದರ್ಶನ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಒಳ್ಳೆಯ ಭಾಷೆ ಇದೆ ಸರಳ ಭಾಷೆ ಇದೆ ಅದಕ್ಕಿಂತ ಹೆಚ್ಚಾಗಿ ಪುಟ ಪುಟಗಳಲ್ಲಿಯೂ ಕೂಡ ಗ್ರಾಮ ಸ್ವರಾಜ್ಯದ ಕಲ್ಪನೆ ಬಗ್ಗೆ ಅವರಿಗಿರತಕ್ಕಂಥ ನೂರಕ್ಕೆ ನೂರು ಬದ್ಧತೆಯನ್ನು ಪ್ರಾಮಾಣಿಕತೆಯನ್ನು ಈ ಪುಸ್ತಕದಲ್ಲಿ ಕಾಣಿಸಿದ್ದಾರೆ ಬಹುಶಃ ನನಗೆ ಅನಿಸ್ತದೆ ಈ ಪುಸ್ತಕ ಎಲ್ಲ ಸದಸ್ಯರ ಗ್ರಾಮ ಪಂಚಾಯತಿನ ಸದಸ್ಯರ ಅವರಲ್ಲಿ ಹೋದರೆ ಅವರಿಗೆ ಸುಲಭವಾಗಿ ಓದಲಿಕ್ಕೆ ಆಗ್ತದೆ ಮತ್ತು ನೂರಕ್ಕೆ ಒಂದು 5% ಆದರೂ ಕೂಡ ಕಮಿಟ್ಮೆಂಟ್ ಈ ತತ್ವದ ಬಗ್ಗೆ ಅವರಿಗೆ ಬರಲಿಕ್ಕೆ ಸಾಧ್ಯ ಇದೆ ಈಗ ನಮ್ಮ ಮಂಜುನಾಥ್ ಭಂಡಾರಿಯವರು ಖಂಡಿತವಾಗಿ ಕೂಡ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಅದಕ್ಕೆ ನೂರಕ್ಕೆ ನೂರು ಪಾಲು ಸತ್ಯ ಅದು ಯಾಕಂದರೆ ಎರಡು ಸೀಟಿದೆ ಒಂದು BJPಗೆ ಹೋಗ್ತದೆ ಒಂದು ಕಾಂಗ್ರೆಸ್ಸಿಗೆ ಹೋಗ್ತದೆ ಈಗ ಪ್ರಶ್ನೆ ಅಂತ ಹೇಳಿದರೆ ತಾವು ತಮಗೆ ತಮ್ಮ ಬದ್ಧತೆಯನ್ನು ಕಂಡು ನಾವು ಮರುಳಾಗಿದ್ದೇವೆ ಯಾಕಂತ ಹೇಳಿದರೆ ಮಂಜುನಾಥ್ ಭಂಡಾರಿಯವರು ಇದರಲ್ಲಿ PhD ಇದರಲ್ಲಿ MPL ಪಡೆದು PhD ಪಡೆದು ಈಗ ಅದನ್ನು ಸಾಧನೆ ಮಾಡಬೇಕು ತಾನು ಏನು ಕಲ್ತಿದ್ದೇನೆ ಅದನ್ನು ಸಾಧನೆ ಮಾಡಿಕೊಡಬೇಕು ಎಂಬ ಒಂದು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆಗೆ ನಿಂತಿದ್ದಾರೆ ಯು ಆರ್ ದಿ ಮೋಸ್ಟ್ ಸುಟೇಬಲ್ ಕ್ಯಾಂಡಿಡೇಟ್ ಇದು ಕ್ಯಾನ್ವಾಸ್ ಮಾಡ್ತೇನೆ ಅಂತೇಳಲ್ಲ ಇಲ್ಲಿ ಆ ವೇದಿಕೆಯೂ ಅಲ್ಲ ಆದರೆ ಇದನ್ನು ಅಭ್ಯಾಸ ಮಾಡಿದ್ದೀರಿ ಬದ್ಧತೆಯಿಂದ ಮಾಡಿದ್ದೀರಿ ಈ ತತ್ವಗಳನ್ನು ಸಿದ್ಧಾಂತವನ್ನು ಸೈದ್ಧಾಂತಿಕವಾದಂಥ ಬದ್ಧತೆಯನ್ನು ತಾವು ಕಟ್ಟಿಕೊಂಡಿದ್ದೀರಿ ಇದರ ಬಗ್ಗೆ ನಾವು 57ರಲ್ಲಿ ಬಹುಶಃ ನನ್ನ ಮೊದಲ ಪಂಚಾಯತ್ ಕಾಯ್ದೆಗಳು ಬಂತು ನನಗೆ ಗೊತ್ತಿದ್ದ ಬಲವಂತರಾಯ ಮೇಹತ ಸಮಿತಿಯಲ್ಲಿ SKD ಮಿನಿ ಮಂತ್ರಿ ಅವರು ಕೂಡ ನೂರಕ್ಕೆ ನೂರು ಪಾಲು ಬದ್ಧತೆ ಇದ್ದಂಥ ಮಂತ್ರಿಗಳು ಆಮೇಲೆ ಜವಾಹರ್ಲಾಲ್ ನೆಹರು ಇರುವಾಗ ಬಂದದ್ದು ಆಮೇಲೆ ಸಣ್ಣ ಸಣ್ಣ ತಿದ್ದುಪಡಿಗಳು ಬಂದಿರಬಹುದು ಆದರೆ ಸಮಗ್ರವಾದಂಥ ಒಂದು ಕಾಯ್ದೆ ಇರಲಿಲ್ಲ ಅದು ಕಾಯ್ದೆ ಒಂದು ಬದ್ಧತೆ ಯಾರಿಗಿತ್ತು ಅಂತ ಯಾರಿಗೆ ಬಂತು ಅಂತೇಳಿದರೆ ರಾಜೀವ್ ಗಾಂಧಿಯವರಿಗೆ ಬಂತು ಅವರದ್ದು ಕನಸದು ಅವರಿಗೆ ಅಧಿಕಾರ ಮುಖ್ಯ ಆಗಿರಲಿಲ್ಲ ಈ ಗ್ರಾಮ ಸ್ವರಾಜ್ಯದ ಸೈದ್ಧಾಂತಿಕವಾದಂಥ ತತ್ವದಲ್ಲಿ ನೂರಕ್ಕೆ ನೂರು ಪಾಲು ಬದ್ಧತೆ ಇದ್ದಂಥ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದರೆ ದೇಶದಲ್ಲಿ ಅದು ರಾಜೀವ್ ಗಾಂಧಿಯವರು ಯಾಕಂದರೆ ಈ ರಾಷ್ಟ್ರದ ಸಂವಿಧಾನದಲ್ಲಿ ಬಹುಶಃ ಜಗತ್ತಿನ ಎಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ಅತ್ಯಧಿಕ ಬಹುಮತದಿಂದ ಪಾರ್ಲಿಮೆಂಟ್ಗೆ ಅವರು ಪ್ರೈಮ್ ಮಿನಿಸ್ಟ್ರು ಅತ್ಯಧಿಕ ಅಂತ ಪ್ರೈಮ್ ಮಿನಿಸ್ಟ್ರು ಈ ಇದನ್ನು ತರಬೇಕು ಅಂತೇಳಿ ಅವರು ಲೋಕಸಭೆಯಲ್ಲಿ ಪಾಸಾಯಿತು ಮಸೂದೆ 73-74 ತಿದ್ದುಪಡಿ ಹೌದು ರಾಜೀವ್ ಗಾಂಧಿಯವರಿದ್ದಾಗ 64ನೇ ತಿದ್ದುಪಡಿಯಾಗಿ ಹೌದು ಆಮೇಲೆ 73-74 ಆಮೇಲೆ ಆಯಿತು ಪ್ರಥಮ ಆ ತಿದ್ದುಪಡಿ ಲೋಕಸಭೆಯಲ್ಲಿ ಮಂಜೂರಾಯಿತು
ಆದ ರಾಜ್ಯಸಭೆಗೆ ಬಂದಾಗ ಎಷ್ಟು ಓಟು? ಒಂದು ಓಟ್ನಲ್ಲಿ, ಒಂದು ಓಟ್ನಲ್ಲಿ ಅದು ಫೇಲ್ ಆಯಿತು. ಆಗ ಹಿಂದೆ ಮುಂದೆ ನೋಡಲಿಲ್ಲ ಅವರು. ಅವರ ಬದ್ಧತೆ ಎಷ್ಟಿತ್ತು ಅಂತೇಳಿದರೆ, ಅವರು ಸರ್ಕಾರದ ರಾಜೀನಾಮೆಯನ್ನು ಪ್ರಕಟಣೆ ಮಾಡಿದ್ದರು, ನಾನು ಮತ್ತೆ ಚುನಾವಣೆಗೆ ಹೋಗ್ತೇನೆ, ಜನಗಳ ಹತ್ರ ಹೋಗ್ತೇನೆ ಅಂಥೇಳಿ ಅವರು ಮತ್ತೆ ಚುನಾವಣೆಗೆ ಹೋದರು. ಅವರಿಗೆ ಅಗತ್ಯ ಇರಲಿಲ್ಲ. ನೂರಕ್ಕೆ ನೂರು ಪಾಲು ಅವರಿಗೆ ಅತ್ಯಧಿಕ ಈ ಸಂವಿಧಾನದ ಅಥವಾ ಕೇಂದ್ರ ಸರ್ಕಾರದ ಅಥವಾ ಲೋಕಸಭೆಯ ಇತಿಹಾಸದಲ್ಲೇ ಅಲ್ಲಿವರೆಗೂ ಇರಲಿಲ್ಲ, ಮುಂದೆ ಕೂಡ ಇರಲ್ಲ ಅಂಥ ಮೆಜಾರಿಟಿಯನ್ನು, ಸ್ಪಷ್ಟವಾದಂಥ ಬಹುಮತವನ್ನು ಪಡೆದಂಥ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟರು. ಪುನಃ ಚುನಾವಣೆಗೆ ಬಂದರು. ಜನ ಆ ಚುನಾವಣೆಗೆ ಬಂದಮೇಲೆ ಮಧ್ಯದಲ್ಲಿ ಅವರನ್ನು ಕಳ್ಕೊಂಡೆವು ನಾವು. ಆ ವಿಚಾರ ಪ್ರತ್ಯೇಕ. ಆದರೆ ಇದು ಬಹಳ ಮುಖ್ಯ, ಯಾಕೆಂದರೆ ಇವರು ಅಲ್ಲಿ ಪಿ ವಿ ನರಸಿಂಹರಾವ್ ಇರುವಾಗ ಅವರು ಆ ಬದ್ಧತೆಯಿಂದ ಈ ಕಾನೂನನ್ನು ಪಾಸ್ ಮಾಡಬೇಕು ಅಂತೇಳಿ ಪಾಸ್ ಮಾಡಿದರು. ಪಿ ವಿ ನರಸಿಂಹರಾವ್ ಪ್ರಧಾನಿ ಇರುವಾಗ ಅದು ಪಾಸ್ ಆಗುವುದನ್ನೇ ನಾನು ಕಾಯ್ತಾ ಇದ್ದೆ. ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೆ ನಾನು, ಪಾಸ್ ಆಗುವುದನ್ನೇ ಕಾಯ್ತಾ ಇದ್ದೆ. ಆ 73-74 ತಿದ್ದುಪಡಿಗೆ ಕಾನೂನನ್ನು ಮಾಡಿ ಈ ರಾಷ್ಟ್ರದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿ ಆ ತಿದ್ದುಪಡಿಯನ್ನು ಮಾಡಿ ಅಸೆಂಬ್ಲಿಯಲ್ಲಿ ಕೌನ್ಸಿಲ್ನಲ್ಲಿ ಪಾಸ್ ಮಾಡಿಸಿ ಪ್ರಪ್ರಥಮವಾಗಿ ಇಡೀ ರಾಷ್ಟ್ರದಲ್ಲೇ ಪಂಚಾಯತ್ಗಳಿಗೆ ಚುನಾವಣೆ ಮಾಡಬೇಕು ಅಂತೇಳಿ ನಾವು ಹೊರಟೆವು, ಮಾಡಿದೆವು. ಹಾಗೆಲ್ಲ ನನಗೆ ಗೇಲಿ ಮಾಡಿದರು ಮಹಿಳೆಯರು. ನೀವಿದ್ದೀರಿ ಒಬ್ಬರು ಇಲ್ಲಿ, ಆಗ ನೆನಪಿರ್ಬೋದು. ನೀವು ಮಹಿಳೆಯರ ವಿಚಾರ ಬಂದಾಗ ಮಾತಾಡಬೇಕು ಇದನ್ನು. ಆಗ ಎಲ್ಲ ತಮಾಷೆ ಮಾಡಿದರು ನನಗೆ, ಮಹಿಳೆಯರು ಎಲ್ಲಿ ಬರ್ತಾರೆ, ಎಲ್ಲ ಗಂಡಸರ ಗಂಡ ಹಾಂ ಗಂಡಸರ ಸೆರಗು ಹೆಂಗಸರ ಸೆರಗು ಗಂಡಸರು ಇಡುವುದಲ್ಲ, ಗಂಡಸರು ಬಿಡುವುದಿಲ್ಲ, ಅವರೇ ಬಂದು ಕೂತ್ಕೊಳ್ತಾರೆ, ಅವರೇ ಅಧಿಕಾರ ಮಾಡ್ತಾರೆ, ನಮಗೆ ಅವರಿಗೆ ಸ್ವಾತಂತ್ರ್ಯನೇ ಕೊಡುವುದಿಲ್ಲ ಅಂತೇಳಿ ಎಲ್ಲರೂ. ನಾನು ಹೇಳಿದೆ ಇಲ್ಲ, ಐ ಕಂಡಕ್ಟೆಡ್ ವರ್ಕ್ಶಾಪ್ಸ್. ನೆನಪಿರ್ಬೋದು ನಿಮಗೆ, ಪಾರ್ಟಿ ವತಿಯಿಂದ ವರ್ಕ್ಶಾಪ್ಗಳ ಕಾರ್ಯಾಗಲ್ಲ, ಸರ್ಕಾರದಿಂದಲೇ ಕಾರ್ಯಾಗಾರವನ್ನು ಮಾಡಿದೆವು. ಮಹಿಳೆಯರಿಗೆ ಹೆಚ್ಚು ಅವರಿಗೆ ಎಂಪವರ್ಮೆಂಟ್ ಮಾಡಬೇಕು ಅಂತೇಳಿ ಅವರು ಅದರಲ್ಲಿ ಭಾಗವಹಿಸಿದ್ರಲ್ಲೋ, ಐ ರಿಮೆಂಬರ್. ಎಲ್ಲ ವರ್ಕ್ಶಾಪ್ ಮಾಡಿದೆವು. ನಿಮಗೆ ಆಶ್ಚರ್ಯ ಆಗಬಹುದು, ಅವರು 33% ಅಲ್ಲ, ಆಗ 33% ಕೊಟ್ಟರು. ಆದರೆ ಆಯ್ಕೆಯಾದಂಥ ಮಹಿಳೆಯರು ಆಗ 50% ರಿಸರ್ವೇಷನ್ ಇರಲಿಲ್ಲ, 50% ಮಹಿಳೆಯರೇ ಪಂಚಾಯತ್ ಸದಸ್ಯರದ್ದು. ಇದು ಯಶಸ್ವಿ ಪ್ರಯೋಗ ನೋಡಿ, ಆಲೋಚನೆ ಮಾಡಿ. ಅವರೇ ಸದಸ್ಯರಾದರು, ಎಲ್ಲ ಹೇಳಿದ್ರು ಇಲ್ಲ ಇವರು ಅಧ್ಯಕ್ಷರಾದ್ಮೇಲೆ. ಅದಕ್ಕೆ ಅಧ್ಯಕ್ಷತೆಯಲ್ಲಿ ನಾನು ರಿಸರ್ವೇಷನ್ ಕೊಟ್ಟೆ, ಉಪಾಧ್ಯಕ್ಷತೆಯಲ್ಲಿ ರಿಸರ್ವೇಷನ್ ಕೊಟ್ಟೆ. ಅದಕ್ಕಿಂತ ಮೊದಲು ಪಂಚಾಯತ್ ಆ್ಯಕ್ಟ್ ಮೊದಲು, ಇಟ್ಸ್ ನಾಟ್ ಜಸ್ಟ್ ಎಫಿಷಿಯಂಟ್ ಟು ಎಂಪವರ್ ದೆಮ್, ಎಫಿಷಿಯಂಟ್ ಯು ಹ್ಯಾವ್ ಟು ಎಂಪವರ್ ಎವ್ರಿ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ದೇ. ಪ್ರತಿಯೊಬ್ಬರು ಕೂಡ ಅಧಿಕಾರ ಸಿಗಬೇಕು. ಅಧಿಕಾರ ಕೆಲವರಿಗೆ ಅನುಕೂಲ ಇದ್ದವರಿಗೆ ಅವರು ಅಧಿಕಾರ ಕೊಟ್ಟರೆ ಅದು ಭಾಳ ದೊಡ್ಡ ಸಂಖ್ಯೆ ಆಗೋದಿಲ್ಲ. ಅನುಕೂಲ ಇಲ್ಲದವರಿಗೂ ಅಧಿಕಾರ ಕೊಡಬೇಕು ಅಂತೇಳಿ ಚಿನ್ನಪ್ಪ ರೆಡ್ಡಿ ಕಮಿಷನನ್ನು ಮಾಡಿ ಬೇರೆ ಬೇರೆ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಯವರಿಗೆ ರಿಸರ್ವೇಷನ್ ಕೊಟ್ಟು ರಿಸರ್ವೇಷನ್ ಆರ್ಡರ್ ಅದು ಮೊದಲು ಮಾಡಿದ್ದೆ ನಾನು. ಶೆಡ್ಯೂಲ್ ಕಾಸ್ಟ್ ಅವರಿಗೆ ಪಾಪ್ಯುಲೇಷನ್ ಪ್ರಕಾರ 23% ನಾನು 23%ನ್ನು ಒದಗಿಸಿ ಆಗ ಪಂಚಾಯತ್ ಚುನಾವಣೆ ಮಾಡಿದ್ದೆ ನಾನು. ಆಗ ಆಮೇಲೆ ಅದು 50%ಗೆ ಸೀಮಿತ ಆಗಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಬಂತು, ಅದು ಪ್ರತ್ಯೇಕ. ಆದರೆ ಪ್ರಥಮ ಚುನಾವಣೆ ಅಲ್ಲ ಯಾವಾಗ ಅದನ್ನು ಎಲ್ಲ ರಿಡ್ಯೂಸ್ ಮಾಡಿದ್ವಿ, 23-18% ಬಂತು. ಅದೇ ಪ್ರಕಾರ ಒ ಬಿ ಸಿ ಕೂಡ ಬಂತು, ಎಲ್ರಿಗೂ ಬಂತು. ಅದು ಎಲ್ಲ ಅವರಿಗೂ ಅನ್ವಯ ಆಗ್ತದೆ. ಒಟ್ಟು ರಿಸರ್ವೇಷನ್ 50% ಇನ್ಕ್ಲೂಡಿಂಗ್ SC ST 50%ಗಿಂತ ಮಿಕ್ಕಬಾರ್ದು. ಅದನ್ನು ಮಾಡಿದ್ದು. ಆಮೇಲೆ ತಾಲೂಕು ಪಂಚಾಯತ್ತು ಜಿಲ್ಲಾ ಪಂಚಾಯತ್ ಕೂಡ ಮಾಡಬೇಕು ಅಂತೇಳಿ ನಾವು ಹೊರಟೆವು. ಗೋರ್ಪಡೆಯವರು ನಮ್ಮ MI ಗೋರ್ಪಡೆ ಬಂದರೆ 100ಕ್ಕೆ 100 ಪಾಲು ಕಮಿಟ್ಮೆಂಟ್ ಇದ್ದಂಥ ಒಬ್ಬ ಮಂತ್ರಿಗಳು MI ಗೋರ್ಪಡೆ ಅವರು ಬಂದರು. ಆದರೆ ನಮ್ಮಲ್ಲೇ ಕೆಲವು ವೇಸ್ಟೆಡ್ ಇಂಟ್ರೆಸ್ಟ್ ಇದ್ದರು, ಏನೋ ಇದು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ, ಭಾಳ ಬಹುಮತ ಬಂದಿದೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಡಿದರೆ ಕಾಂಗ್ರೆಸ್ ಮತ್ತೆ ನೆಕ್ಸ್ಟ್ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಸೇ ಬರ್ತದೆ, ವೀರಪ್ಪ ಮೊಯ್ಲಿ ಅವರಿಗೆ ಕ್ರೆಡಿಟ್ ಹೋಗ್ತದೆ ಅಂತೇಳಿ ಎಲ್ಲರೂ ವಿರುದ್ಧ ಆದರು.
ಡೆಲ್ಲಿಗೆ ಡೆಲಿಗೇಷನ್ ಸಾಫ್ಟ್ವೇರ್ ಡೆಲಿಗೇಷನ್ ಹೋಯಿತು. ತಾಲೂಕು ಪಂಚಾಯತ್ ಅದಕ್ಕೆ ಆ ಕಾಯ್ದೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಲಿಲ್ಲ ಅಂತೇಳಿ ಎಮ್ ಎ ಗೋರ್ಪಡೆಯವರು ರಾಜೀನಾಮೆ ಕೊಟ್ಟರು. ನಾನು ಹೇಳೋದು ತಮಗೆ ಅಂಥ ಕಮಿಟ್ಮೆಂಟ್ ಇದ್ದಂಥ ನಾಯಕರು ನಮ್ಮ ಕಾಂಗ್ರೆಸ್ನಲ್ಲಿ ಇದ್ದರು, ಈಗಲೂ ಇದ್ದಾರೆ. ಆದ್ದರಿಂದ ಇವತ್ತು ಇಂಥ ಒಂದು ಮಹತ್ವದ ಕಾಯ್ದೆಯ ವಿಚಾರದಲ್ಲಿ ಜನಗಳಿಗೆ ತಿಳುವಳಿಕೆ ಆಗುವ ರೀತಿಯಲ್ಲಿ ಇದನ್ನು ಇವತ್ತು ನಮ್ಮ ವಿಲ್ಫ್ರೆಡ್ ಡಿಸೋಜರ್ ಅವರು ಮಾಡಿದ್ದಾರೆ. ಅದೇ ರೀತಿಯ ಪ್ರಾಮಾಣಿಕವಾದಂಥ ಒಂದು ಅನಿಸಿಕೆ ಕಮಿಟ್ಮೆಂಟ್ ಇದ್ದಂಥ ನಮ್ಮ ಮಂಜುನಾಥ್ ಭಂಡಾರಿಯವರು ಇದನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಇದರಲ್ಲಿ ನೂರಕ್ಕೆ ನೂರು ಪಾಲು ಪ್ರಾಮಾಣಿಕ ಇದೆ, ಪ್ರಾಮಾಣಿಕತೆ ಇದೆ. ಇದಕ್ಕೆ ನಾನು ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಈ ತಿದ್ದುಪಡಿಯ ಗ್ರಾಮಸಭೆ ಕೂಡ ಭಾಳ ಪ್ರಾಮುಖ್ಯ ಇದರಲ್ಲಿ. ಸ್ವಲ್ಪ ಇತ್ತೀಚಿನ ದಿವಸಗಳಲ್ಲಿ ಗ್ರಾಮಸಭೆಯನ್ನೆಲ್ಲ ಮರಿತಾ ಇದ್ದೇವೆ. ಗ್ರಾಮಸಭೆಯಲ್ಲಿ ಅದೇ ದಟ್ಸ್ ದಿ ಮೋಸ್ಟ್ ಪವರ್ಫುಲ್ ಬಾಡಿ. ಇಡೀ ಕಾಯ್ದೆಯಲ್ಲೇ ಗ್ರಾಮಸಭೆ, ಅದು ಚುನಾಯಿತ ಸಭೆ ಅಲ್ಲ. ಆದರೆ ಅಲ್ಲಿ ಜನರ ಹತ್ತಿರ ಹೋಗಿ ಅವರೇ ಕಾನೂನು ಮತ್ತು ಅವರು ಎಲ್ಲೆಲ್ಲಿಗೆ ಯಾವ್ಯಾವ ಇಲಾಖೆಗೆ ಎಷ್ಟು ಗ್ರಾಂಟ್ ಕೊಡಬೇಕು ಅಂತೇಳಿ ಅವರೇ ನಿರ್ಣಯ ಮಾಡಬೇಕು. ವಿ ಹ್ಯಾವ್ ಎಂಪವರ್ಡ್ ಗ್ರಾಮಸಭಾ. ಅದನ್ನು ಕೂಡ ಗ್ರಾಮಸಭೆಯ ಕಾನ್ಸೆಪ್ಟ್ ಕೂಡ ಈಗ ಸ್ವಲ್ಪ ಭಾಳ ಡೈಲ್ಯೂಟ್ ಆಗ್ತಾ ಇದೆ. ತಾಲೂಕು ಪಂಚಾಯತ್ತು, ಗ್ರಾಮ ಪಂಚಾಯತ್ತು ಮತ್ತು ಇದ್ರೆ ಕೂಡ ಗ್ರ್ಯಾಂಟ್ ಈಗ ಏನು ಮಾಡ್ತಾರೆ ಅಂದರೆ ನಮ್ಮ ಎಮ್ ಎಲ್ ಎಗಳು ಆಕ್ರಮಿಸ್ತಾ ಇದ್ದಾರೆ, ಅವರೇ ಅಧಿಕಾರ ತಗೊಂಡು ಅಲ್ವಾ ವಿಲ್ಫ್ರೆಡ್. ಭಾಳ ಕಾರ್ಯಕ್ರಮಗಳನ್ನು ಅವರೇ ನಡೆಸ್ತಾ ಇದ್ದಾರೆ. ನನಗನ್ಸದೆ ಒಳ್ಳೆ ಪ್ರತಿನಿಧಿ, ವೆರಿ ಪವರ್ಫುಲ್, ಮೋಸ್ಟ್ ಪವರ್ಫುಲ್ ಪ್ರತಿನಿಧಿ ನಮ್ಮ ಮಂಜುನಾಥ್ ಭಂಡಾರಿ. ಯು ಮಸ್ಟ್ ರೆಸ್ಟೋರ್ ಬ್ಯಾಕ್ ಆಲ್ ದಿ ಪವರ್ಸ್ ವಿಚ್ ಈಸ್ ಗಿವನ್ ಅಂಡರ್ ದಿ 100% ಸ್ಪಿರಿಟ್ ಆಫ್ ದಿ ಗ್ರಾಮ ಪಂಚಾಯತ್ ವಿಚ್ ಈಸ್ ಯುನೋ ಮಹಾತ್ಮ ಗಾಂಧಿಯವರು, ರಾಜೀವ್ ಗಾಂಧಿಯವರು ಕೊಟ್ಟಂಥ ಅಧಿಕಾರ ಮತ್ತು ಕಿತ್ತು ಆ ಪಂಚಾಯತ್ಗೆ ಕೊಡತಕ್ಕಂಥ ಕೆಲಸ, ಗ್ರಾಮಸಭೆಗೆ ಇರತಕ್ಕಂಥ ಜವಾಬ್ದಾರಿ, ಅವರಿಗೆ ಮತ್ತೆ ಕೊಡತಕ್ಕಂಥ ಒಂದು ರಿಸರೆಕ್ಷನ್ ಪ್ರಾಜೆಕ್ಟ್ ನಮ್ಮ ಮಂಜುನಾಥ್ ಭಂಡಾರಿಯವರು ಮಾಡಬೇಕು. ಇವತ್ತು ಪುಸ್ತಕ ಬಿಡುಗಡೆ ಮಾಡಿದಂಥ ಅಥವಾ ವಿಲ್ಫ್ರೆಡ್ ಅವರು ಬರೆದಂಥ ಉದ್ದೇಶ ಕೂಡ ಅಷ್ಟೇ. ವಿ ಆರ್ ಸೆಂಡಿಂಗ್ ಯು ವಿತ್ ಎ ಮಿಷನ್ ಟು ರೆಸ್ಟೋರ್ ಬ್ಯಾಕ್, ರಿಸರೆಕ್ಟ್ ಆಲ್ ದಟ್ ಪವರ್ ವಿಚ್ ವಾಸ್ ಗಿವನ್ ಟು ದೆಮ್. ಇದು ಮಾಡ್ತೀರಿ ಎಂಬ ವಿಶ್ವಾಸ ನಮಗೆಲ್ಲ ಇದೆ ಅಂತ ಒಳ್ಳೆ ರೆಪ್ರೆಸೆಂಟಿವ್, ಐಡಿಯಲ್ ರೆಪ್ರೆಸೆಂಟೇಟಿವ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದನ್ನು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನಾನು ಹೆಚ್ಚು ಮುಂದರ್ಸಕ್ಕೆ ಹೋಗೋದಿಲ್ಲ, ಬೇರೆ ಕೂಡ ನಮಗೆ ಬಿಟ್ಲಕ್ಕೆ ಹೋಗಬೇಕು, ಅಲ್ಲಿ ಮೂರು ಗಂಟೆಗೆ ಇರಬೇಕು ನಾವು. ಆದರೆ ಭಾಳ ಸಂತೋಷ, ಒಳ್ಳೆ ಕಾರ್ಯಕ್ರಮ ಇದು. ವಿಲ್ಫ್ರೆಡ್ ಅವರೇ, ಮಂಜುನಾಥ್ ಭಂಡಾರಿ ಅವರೇ, ಈ ಅಂದರೆ ದಟ್ ಮೀನ್ಸ್ ಈಗ ಯು ಆರ್ ಎಂಪವರ್ಡ್ ವಿತ್ ದಿ ಮಿಷನ್, ಪಂಚಾಯತ್ ಮಿಷನ್. ವಿ ಆರ್ ನಾಮಿನೇಟಿಂಗ್ ಮಂಜುನಾಥ್ ಭಂಡಾರಿ ಲೀಡರ್ ಆಫ್ ದ ಪಂಚಾಯತ್ ಮಿಷನ್. ಅದನ್ನು ಈ ಶುಡ್ ಕ್ಯಾರಿ ಔಟ್, ಅವ್ರು ಮಾಡ್ತಾರೆ ಎಂಬ ನೂರಕ್ಕೆ ನೂರು ಪಾಲು ವಿಶ್ವಾಸದಿಂದ ಭಾಳ ಸಂತೋಷದಿಂದ ಈ ಗ್ರಾಮ ಪಂಚಾಯತ್ ರಾಜ್ಯ ಮತ್ತು ಗ್ರಾಮ ಸ್ವರಾಜ್ಯ ಈ ಆಮೇಲೆ ನಾನು ಫಾರ್ಚುನೇಟ್ ಫಾರ್ಮಿ ಐ ಬಿಕೇಮ್ ಲಾ ಮಿನಿಸ್ಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಆಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನಗೆ ಹೇಳಿದರು 50% ರಿಸರ್ವೇಷನ್ ವಿಮೆನಿಗೆ ಕೊಡಬೇಕು ಅಂತ. ನಮ್ಮೆಲ್ಲ ಎಮ್ ಪಿಗಳು ಯಾರು ಒಪ್ಪಿಲ್ಲ, ಎಷ್ಟು ಅವರು ಕೊಡ್ತೀರಿ ನೀವು ಅಂತೀರಿ. ಬಟ್ ಐ ಮೂವ್ ದಟ್ ರೆಸೊಲ್ಯೂಷನ್, ವಾಟ್ ಇಟ್ ಫಾಸ್ಟ್ ಆಸ್ ಎ ಲಾ ಮಿನಿಸ್ಟರ್. ಈಗ 50% ರಿಸರ್ವೇಷನ್ ಅನ್ನು ವಿಮೆನಿಗೆ ಶಶಿಕಲಾ ಅವರು ಒಂದು ದಿವಸ ಮೆಚ್ಚುಗೆ ತಿಳಿಸಿರ್ಲಿಲ್ಲ. 50% ಕೊಟ್ಟಿಲ್ಲ, ನಾನು ಅದಕ್ಕಿಂತ ಮುಂದೆ ಹೋಗಿ 30% ರಿಸರ್ವೇಷನ್ ಪಾರ್ಲಿಮೆಂಟ್ ಸೀಟ್ಗಳಲ್ಲಿ ಮತ್ತು ಅಸೆಂಬ್ಲಿ ಸೀಟ್ಗಳಲ್ಲಿ ಕೊಡಬೇಕು ಅಂತೇಳಿ ಕೂಡ ಲೋಕಸಭೆಯಲ್ಲಿ ಕಾನೂನು ಮಾಡಿದ್ದೇನೆ ನಾನು. ಆದರೆ ಅಲ್ಲಿ ಕೆಲವು ವೆಸ್ಟರ್ನ್ ಗಂಡಸರಲ್ಲಿ ಪ್ರಾಧಾನ್ಯತೆ, ಅಲ್ಲಿ ರಾಜ್ಯಸಭಾದಲ್ಲಿ ಅದಕ್ಕೆ ವಿರೋಧ ಮಾಡಿದರು, ಅದು ಪಾಸ್ ಆಗಲಿಲ್ಲ. ಇಲ್ಲದಿದ್ದರೆ ಇವತ್ತಿಗೆ ನೀವು ಬೇಡಬೇಕಾಗಿಲ್ಲ ಗಂಡಸರ. ನಿಮ್ಮ ಹಕ್ಕಿನಿಂದ ಸಂವಿಧಾನದ ತಿದ್ದುಪಡಿಯ ಮೂಲಕ ಮಹಿಳೆಯರಿಗೆ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಯಲ್ಲಿ ಕೂಡ ರಿಸರ್ವೇಷನ್ ಕೊಡಬೇಕು, 33% ರಿಸರ್ವೇಷನ್ ಕೊಡಬೇಕು ಅಂತೇಳಿ ಐ ಮೂವ್ ದಟ್ ರೆಸೊಲ್ಯೂಷನ್ ಬಿಲ್ ಸಂವಿಧಾನ ತಿದ್ದುಪಡಿದ್ದು. ಆದರೆ ರಾಜ್ಯಸಭೆಯಲ್ಲಿ ಬಿಟ್ಟು ಹೋಗಿದೆ. ಇದನ್ನು ನೀವು ಯಾವ ಮಹಿಳೆಯರೇ ಈ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಅಲ್ವಾ? ಆದ್ದರಿಂದ ಇಂಥ ಒಂದು ಪ್ರಗತಿಪರವಾದಂಥ ಮನೋಭೂಮಿಗೆ ನಮ್ಮ ಸೋನಿಯಾ ಗಾಂಧಿ ಅವರಿಗೆ ಅವರು ಇತ್ತು. ಅದೇ ಪ್ರಕಾರ ಆಸ್ತಿಯ ಹಕ್ಕು ಕೂಡ ನಾನು ರಾಜ್ಯದಲ್ಲಿ ಕಾನೂನು ಮಂತ್ರಿ ಆಗುವ ಆಸ್ತಿಯಲ್ಲಿ ತಂದೆ ತಾಯಿ ಆಸ್ತಿಯಲ್ಲಿ ಸಮಪಾಲು ಮಹಿಳೆಯರಿಗೆ ಕೊಡಬೇಕು ಅಂತೇಳಿ ಇಲ್ಲಿ ಮಾಡಿದೆ.
ಅಲ್ಲಿ ಮೇಡಮ್ಗೆ ಹೇಳಿದೆ ಸೋನಿಯಾ ಗಾಂಧಿ ಅವರಿಗೆ ಈ ತರ ನಾನು ಕರ್ನಾಟಕದಲ್ಲಿ ಮಾಡಿದ್ದೀನಿ, ಅದಕ್ಕೆ ಇದು ದೇಶಕ್ಕೆ ಕಾನೂನು ತಂದೆ ಅಂತ ಹೇಳಿದಾಗ ನಾನು ಕಾನೂನು ಮಂತ್ರಿಯಾಗಿ ಮಹಿಳೆಯರಿಗೆ ಸಮಪಾಲನ ಕೊಡಬೇಕು ಎಂಬ ಒಂದು ಕಾನೂನನ್ನು ಕೂಡ ನಾವು ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ರಾಜ್ಯಸಭೆ ಎರಡರಲ್ಲಿ ಕೂಡ ಪಾಸ್ ಮಾಡಿದ್ದೇವೆ. ಅದರಿಂದ ಮಹಿಳೆಯರಿಗೆ ದೇ ಶುಡ್ ನಾಟ್ ಟ್ರೀಟೆಡ್ ಎ ಸೆಕೆಂಡ್ ರೇಟ್ ಸಿಟಿಸನ್ಸ್, ದೇ ಆರ್ ನಾಟ್ ಓನ್ಲಿ ಫಸ್ಟ್ ರೇಟ್ ಬಟ್ ಮೋರ್ ದ್ಯಾನ್ ದಿ ಫಸ್ಟ್ ರೇಟ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಈ ಕಾನ್ಸೆಪ್ಟ್ ಅನ್ನು ನಮ್ಮ ಪಕ್ಷ ಆದ್ಯತೆಯಿಂದ ಮಾಡಿದೆ. ಸೋನಿಯಾ ಗಾಂಧಿಯವರು ಕೂಡ ಈ ಬಗ್ಗೆ ಆದ್ಯತೆಯಿಂದ ಮಾಡಿದ್ದಾರೆ. ಆದ್ದರಿಂದ ಇಂಥ ಒಂದು ಬಹಳ ಮಹತ್ವದ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಪುಣ್ಯದ ಅವಕಾಶವನ್ನು ಮಾಡಿಕೊಟ್ಟಂತಹ ಮಂಜುನಾಥ್ ಭಂಡಾರಿಯವರಿಗೆ, ವಿಲ್ಫ್ರೆಡ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್.